ಪರಮ ಪೂಜ್ಯ ಕೃಷ್ಣಾಪುರ ಮಠಾಧೀಶರ ಪಾದಕಮಲಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ಸಾಾಂಗ ನಮಸ್ಕಾರವನ್ನು ಮಾಡಿಕೊಳ್ತಾ ಗೀತಾ ಜ್ಞಾನಯಜ್ಞದ ಆರನೆಯ ದಿನ ಆರನೇ ಅಧ್ಯಾಯ ಧ್ಯಾನ ಯೋಗ ಅಥವಾ ಆತ್ಮ ಸಂಯಮ ಯೋಗ ಅಂತ ಕರೀತಾ ಇದ್ದಾರೆ ನಲವತ್ತೇಳು ಪದ್ಯಗಳಲ್ಲಿ ಭಗವಂತ ಅರ್ಜುನನ ನೆಪ ಮಾಡಿಕೊಂಡು ಧ್ಯಾನದ ಪ್ರಕ್ರಿಯೆಗಳನ್ನು ಇಲ್ಲಿ ವರ್ಣನೆ ಇದ್ದ ಇದರ ಆರಂಭದಲ್ಲಿ ಭಗವಂತ ಸನ್ಯಾಸದ ಪರಿಭಾಷೆ ಸನ್ಯಾಸ ಅಂದ್ರೇನು ಅನ್ನುವ ವಿಷಯವನ್ನು ತಿಳಿಸಿದ ಕಾರಣ ಕೆಲವರು ಇದನ್ನು ಸನ್ಯಾಸ ಯೋಗ ಅಂತ ಕರೀತಾರೆ ಆತ್ಮ ಸಂಯಮ ಯೋಗ ಅಥವಾ ಧ್ಯಾನಯೋಗ ಅನ್ನುವಂತಹ ವಿಷಯ ಭಗವಂತ ಈ ಅಧ್ಯಾಯದಲ್ಲಿ ಸಾಧಕನಾದ ವ್ಯಕ್ತಿ ತನ್ನ ಮನಸ್ಸನ್ನು ಹೇಗೆ ಏಕಾಗ್ರಗೊಳಿಸಬೇಕು ಅನ್ನುವ ವಿಷಯವನ್ನು ತಿಳಿಸ್ಕೊಡ್ತಾ ಧ್ಯಾನ ಮಾಡುವ ಕ್ರಮ ಅದರ ಬಗ್ಗೆ ಅನೇಕ ವಿಷಯಗಳು ಆದ್ದರಿಂದ ಧ್ಯಾನ ಯೋಗ ಅಥವಾ ಆತ್ಮ ಸಂಯಮ ಯೋಗ ಅಂತ ಇದಕ್ಕೆ ಕರಿತಾ ಇದ್ದಾರೆ ಆತ್ಮ ಸಂಯಮದಿಂದ ಮಾತ್ರ ಭಗವಂತನನ್ನು ಹೊಂದಲಿಕ್ಕೆ ಸಾಧ್ಯ ಜೀವನದಲ್ಲಿ ದೇವರನ್ನು ಕಾಣುವ ಪ್ರಯತ್ನ ಯಾರು ಮಾಡ್ತಾ ಇದ್ದಾನೆ ಅವನ ಮೊದಲ ಮೆಟ್ಟಲು ಕರ್ಮಯೋಗ ಎರಡನೆಯ ಮೆಟ್ಟಿಲೆ ಕಾಮಕ್ರೋಧಾದಿಗಳ ತ್ಯಾಗರೂಪವಾದ ಸನ್ಯಾಸ ಈ ಎರಡು ಮೆಟ್ಟಿಲನ್ನು ಏರಿದ ಮೇಲೆ ಮಾಡಬೇಕಾದ್ದೇ ಧ್ಯಾನ ಯೋಗ ಅಂತ ಕರಿತಾ ಇದ್ದಾರೆ ವರ್ಣಾಶ್ರಮಕ್ಕೆ ವಿಹಿತವಾದ ಕರ್ಮವನ್ನು ಭಗವದರ್ಪಣ ಬುದ್ಧಿಯಿಂದ ಮಾಡುವ ಕರ್ಮಯೋಗ ಇದರಿಂದ ಅಂತಃಕರಣ ಶುದ್ಧಿ ಆಗುತ್ತೆ ಯಾರ ಅಂತಃಕರಣ ಮಲಿನದಿಂದ ಕೂಡಿದೆ ಅಲ್ಲಿ ಧ್ಯಾನಕ್ಕೆ ಭಗವಂತ ವಿಷಯ ಆಗೋಲ್ಲ ಆ ಅಂತಃಕರಣ ಅದರ ಕೊಳೆ ಕಳ್ಕೊಳ್ಬೇಕು ಅಂತಿದ್ದರೆ ಕರ್ಮಯೋಗವನ್ನು ಆಚರಣೆ ಮಾಡಬೇಕು ಆ ಕರ್ಮಯೋ ಯೋಗವನ್ನು ಆಚರಣೆ ಮಾಡ್ತಾ ಅಂತಃಕರಣವನ್ನು ಶುದ್ಧಿ ಮಾಡಿಕೊಂಡು ಕಾಮಕ್ರೋಧಾದಿಗಳನ್ನು ಬಿಟ್ಟು ಪರಮಾತ್ಮನಲ್ಲಿ ಎಲ್ಲವನ್ನು ಜಗನ್ನಾಥದಾಸರು ಹೇಳ್ತಾರೆ ಸಮರ್ಪಣೆಯೇ ಸದುಪಾಯ ಅಂತ ಕೃಷ್ಣ ಮುಂದೆ ಹೇಳ್ತಾನೆ ತತ್ಕುರುಷ್ವ ಮದರ್ಪಣಂ ಈ ಅರ್ಪಣಾ ಭಾವ ಈ ಎರಡನ್ನು ಯಾರೂ ಪಡೆಯೋಲ್ಲ ಒಂದು ಮನಸ್ಸಿನ ಅಂತಃಕರಣದ ಶುದ್ಧಿ ಇನ್ನೊಂದು ಅರ್ಪಣಾ ಭಾವ ಇದು ಎರಡನ್ನು ಯಾರೂ ಪಡೆಯೋಲ್ಲ ಅವನು ತನ್ನ ಮನಸ್ಸನ್ನು ದೇವರ ಪಾದದಲ್ಲಿ ನಿರಂತರವಾಗಿ ನಿಲ್ಲಿಸುವ ಪ್ರಕ್ರಿಯೆಯಾದ ಧ್ಯಾನವನ್ನು ಮಾಡಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಯಾರು ಈ ಆಧ್ಯಾತ್ಮದ ದಾರಿಯಲ್ಲಿದ್ದಾನೆ ಅವನು ಎಂದೂ ಕೂಡ ತನ್ನ ಕರ್ತವ್ಯ ಕರ್ಮವನ್ನು ಪರಿತ್ಯಾಗ ಮಾಡುವ ಹಾಗಿಲ್ಲ ಬಿಡುವ ಹಾಗಿಲ್ಲ ಹಾಗಾದ್ರೆ ಬಿಡೋದು ಶಬ್ದಕ್ಕೆ ಅರ್ಥ ಫಲದ ಇಚ್ಛೆಯನ್ನು ಮಾಡದವ ಅಂತ ಯಾರು ಫಲದ ಇಚ್ಛೆಯನ್ನು ಮಾಡ್ತಾ ಇಲ್ಲ ಅವನೇ ಯೋಗಿ ಚ ಅವನೇ ಸನ್ಯಾಸಿ ಅವನೇ ಯೋಗಿ ಉಪಾಯವಾಗಿ ಕರ್ಮವನ್ನು ಮಾಡ್ತಾ ಇದ್ದಾನೆ ಅಂತಃಕರಣ ಶುದ್ಧಿಗಾಗಿ ಒಂದು ಕರ್ಮವನ್ನು ಬಿಟ್ಟಿಲ್ಲ ಆ ಕರ್ಮದಿಂದ ಬರುವ ಫಲದ ಕಾಮನೆಯಿಲ್ಲ ಕರ್ಮ ಮಾಡ್ತಾ ಕಾಮನೆ ಬಿಟ್ಟಿದ್ದಾನೆ ಅಂದರೆ ಕರ್ಮ ಬಿಟ್ಟ ಕಾರಣ ಅವನು ಯೋಗಿ ಫಲದ ಕಾಮನೆಯನ್ನು ಬಿಟ್ಟ ಕಾರಣ ಅವನು ಸನ್ಯಾಸಿ ಯಾರಿಗೆ ಈ ನಿಜವಾದ ಯೋಗ್ಯತೆ ಇಲ್ಲ ಅವ ಎಂಥ ಕಾವಿ ಬಟ್ಟೆಯನ್ನು ಉಟ್ಕೊಂಡ್ರು ಕೇವಲ ಅಗ್ನಿಹೋತ್ರಾದಿಗಳನ್ನು ಅಗ್ನಿಯನ್ನು ಪರಿತ್ಯಾಗ ಮಾಡಿದ ಕಾರಣ ಆತ ಸನ್ಯಾಸಿ ಆಗೋಲ್ಲ ಸನ್ಯಾಸಿಗೂ ಕೂಡ ಜಪತಪಾನುಷ್ಠಾನ ರೂಪವಾದ ಕರ್ಮವನ್ನು ಮಾಡಿ ಭಗವಂತನಿಗೆ ಅದನ್ನು ಹೋಮಿಸಬೇಕು ಭಗವಂತನಿಗೆ ಅರ್ಪಣೆ ಮಾಡಬೇಕು ಪ್ರಾಣಾಗ್ನಿ ಹೋತ್ರಗಳು ಅವರಿಗೂ ಇರತಕ್ಕಂಥದ್ದೇ ಎನ್ ಮುಖಂ ಆಹವನಿ ಅಂತ ಮುಖ ಆಹವನಿಯಾಗನಿ ಅಲ್ಲಿ ಪ್ರಾಣಾದಿ ಐದು ರೂಪಗಳಿಂದ ಭಗವಂತನಿಗೆ ಆಹುತಿಯನ್ನು ಇದೆ ಇದ್ದೇ ಇದೆ ಆದ್ದರಿಂದ ಸನ್ಯಾಸ ಮತ್ತು ಕರ್ಮ ಯೋಗ ಇವೆರಡೂ ಕೂಡ ಒಂದಕ್ಕೊಂದು ಪೂರಕವಾಗಿರ್ತಕ್ಕಂಥದ್ದು ಯಾರು ಇದನ್ನು ತಿಳ್ಕೊಳ್ಳಲ್ಲ ಇದೇ ಬೇರೆ ಅದೇ ಬೇರೆ ಅಂತ ಕರ್ಮವನ್ನು ಪರಿತ್ಯಾಗ ಮಾಡಿರ್ತಾರೆ ಕಾಮನೆಗಳು ಇಟ್ಟುಕೊಂಡು ಸನ್ಯಾಸಿಗಳಾಗಿರ್ತಾರೆ ಅವರ ಪ್ರಯತ್ನ ಎಂದೂ ಕೂಡ ಸಾಫಲ್ಯತೆಯನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿ ಕರ್ಮಯೋಗ ಅಪರೋಕ್ಷ ಜ್ಞಾನದವರೆಗೂ ಕೂಡ ಜ್ಞಾನಕ್ಕೆ ಸಾಧನ ಆಗಿರ್ತಕ್ಕಂಥದ್ದು ಅಪರೋಕ್ಷ ಜ್ಞಾನ ಆದಮೇಲಾದರೂ ಕರ್ಮವನ್ನು ಬಿಡಬಹುದಾ ಕೆಲವರು ಹೀಗೆ ಒಮ್ಮೆ ದೇವರನ್ನು ಕಂಡ ಅಂತಾದರೆ ಅವನಿಗೆ ಯಾವ ಕರ್ಮವೂ ಇಲ್ಲ ಏನೂ ಮಾಡಬೇಕಾದ್ದಿಲ್ಲ ಹೀಗೆಲ್ಲ ಹೇಳ್ತಾರೆ ಆದರೆ ಅಪರೋಕ್ಷ ಜ್ಞಾನ ಆದಮೇಲೂ ಕೂಡ ಮಾಡಿರ್ತಕ್ಕಂತಹ ಕರ್ಮಗಳು ಕರ್ಮ ಅಂದರೆ ಭಗವಂತನ ಧ್ಯಾನ ರೂಪವಾದ ಕರ್ಮಗಳು ಆ ಸಜ್ಜೀವನಿಗೆ ಆ ಮೋಕ್ಷದಲ್ಲಿ ಆನಂದದ ವೃದ್ಧಿಗೆ ಕಾರಣ ಆಗತ್ತೆ ಅಪರೋಕ್ಷ ಜ್ಞಾನ ಆದಮೇಲೂ ಕೂಡ ಜ್ಞಾನಿಯಾದವ ತನ್ನ ಅತ್ಯವಶ್ಯವಾದ ಕರ್ತವ್ಯ ಕರ್ಮಗಳನ್ನು ಬಿಡೋಲ್ಲ ಯಾಕೆ ಬಿಡೋಲ್ಲ ಅಂದರೆ ಅಭ್ಯಾಸ ಬಲದಿಂದ ಭಗವಂತ ಪ್ರೀತನಾಗಲಿ ಅಂತ ನಿರಂತರವಾಗಿ ಮಾಡ್ತಾ ಇರ್ತಾನೆ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಮುಂದುವರೆಸ್ತಾ ಹೇಳ್ತಾ ಇದ್ದಾನೆ ಆರು ರುಕ್ಷೋ ಮುನೇರಿಯೋಗಂ ಕರ್ಮ ಕಾರಣ ಮುಚ್ಚತೆ ಯೋಗಾರೂಢ ತಸ್ಯ ಯುವ ಶಮ ಕಾರಣ ಮುಚ್ಚತೆ ಹೀಗೆ ಸಂಸಾರದ ಅಲ್ಲಿ ಸಿಗುವಂತಹ ಸುಖ ಮಾಡಿದ ಕರ್ಮಗಳಲ್ಲಿ ಫಲದ ಕಾಮನೆ ಇದನ್ನು ಬಿಟ್ಟು ಯಾರು ಕರ್ತವ್ಯವನ್ನು ಮಾಡ್ತಾ ಇರ್ತಾನೆ ಅವನು ಮಾತ್ರ ಉತ್ತಮವಾದ ಪದವಿಯನ್ನು ಅವನು ಪಡಿತಾ ಇದ್ದಾನೆ ಮೋಕ್ಷ ಪದವನ್ನೇ ಆ ಯೋಗಿ ಆ ಸನ್ಯಾಸಿಯಾದವ ತಾನು ಪಡಿತಾ ಇದ್ದಾನೆ ಈ ಸನ್ಯಾಸ ಮತ್ತು ಈ ಯೋಗ ಇದೆರಡೂ ನಮ್ಮ ಆತ್ಮೋದ್ಧಾರಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಎರಡೂ ಕೂಡ ಒಂದಕ್ಕೊಂದು ಪೂರಕವಾಗಿದೆ ಯಾವುದನ್ನು ಬಿಡುವ ಹಾಗಿಲ್ಲ ಇದು ಎರಡನ್ನೂ ಮಾಡೋದರಿಂದ ಆತ್ಮೋದ್ಧಾರಕ್ಕೆ ಕಾರಣ ಈ ರೀತಿ ಆ ಆತ್ಮೋದ್ಧಾರವನ್ನು ಭಗವಂತನ ಅನುಗ್ರಹದಿಂದ ಮಾಡಿಕೊಳ್ಬೇಕು ತುಂಬ ಜನರಿಗೆ ಒಂದು ತಪ್ಪು ಕಲ್ಪನೆ ನಾವು ಸತ್ಮೇಲೆ ನಮ್ಮ ಮಕ್ಕಳು ನಮ್ಮನ್ನು ಉದ್ಧಾರ ಮಾಡ್ತಾರೆ ಸತ್ಕರ್ಮ ಮಾಡಿ ಉದ್ಧಾರ ಮಾಡ್ತಾರೆ ಎಲ್ಲ ಗತಿಗೂ ಕರ್ಮವೇ ಕಾರಣ ಸತ್ಕರ್ಮ ಮಾಡಿ ನನ್ನ ಮಕ್ಕಳು ನನಗೆ ಸದ್ಗತಿ ಕೊಡಿಸ್ತಾರೆ ಅಂತ ಯಾರೂ ತಿಳ್ಕೊಳ್ಬೇಡಿ ಸುತನಿಂದ ಗತಿ ಉಂಟೆ ಅರಿತವರು ಪೇಳಿ ಅಂತ ಅರ್ದಾಸರಾಯರು ಚೆನ್ನಾಗಿ ಕೈಕಾಲು ಗಟ್ಟಿ ಇರುವಾಗ ಭಗವಂತ ತಲೆ ಕೊಟ್ಟಾಗ ಕಣ್ಣು ಕೈಕಾಲು ಕಿವಿ ನಾಲಿಗೆ ಇರುವಾಗ ಸಾಧನಕ್ಕೆ ಬೇಕಾದ ಸಕಲ ಸಂಪತ್ತನ್ನು ಭಗವಂತ ಕೊಟ್ಟಾಗ ಆತ್ಮ ತನ್ನನ್ನು ತಾನು ಉದ್ಧಾರ ಮಾಡಿಕೊಳ್ಳದೆ ಮಕ್ಕಳು ಮಾಡ್ತಾರೆ ಅವರು ಮಾಡ್ತಾರೆ ಇವರು ಮಾಡ್ತಾರೆ ಅಂತ ತಿಳ್ಕೊಳ್ಬಾರ್ದು ಇನ್ನು ಕೆಲವರು ಇನ್ನೂ ಒಂಥರ ಉತ್ತಮರಾದ ಆಚಾರ್ಯರಿಗೆ ಸಾಧಕರಿಗೆ ಬ್ರಾಹ್ಮಣರಿಗೆ ದಕ್ಷಿಣೆ ದಾನ ಮಾಡಿಬಿಟ್ರೆ ನಾವು ಬೇಕಾದ ಪಾಪ ಮಾಡಿದ್ರೂ ಕೂಡ ಅವರು ನಮ್ಮನ್ನು ಉದ್ಧಾರ ಮಾಡ್ತಾರೆ ನೋಡಿ ನೀವು ದಕ್ಷಿಣೆ ಕೊಟ್ಟಿದ್ದಕ್ಕೆ ಪುಣ್ಯ ಬೇರೆ ಮಾಡಿದ ಪಾಪ ಅಂತೂ ಅನುಭವಿಸಲೇಬೇಕು ಅವಶ್ಯ ಮನುಭೋಕ್ತವ್ಯಂ ಕೃತಂ ಕರ್ಮ ಶುಭ ಶುಭಂ ಒಂದರಿಂದ ಒಂದನ್ನು ಕಳ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಇವು ಯಾವುದು ಆತ್ಮೋದ್ಧಾರಕ್ಕೆ ಕಾರಣ ಆಗೋಲ್ಲ ಹಾಗಾದರೆ ಆತ್ಮೋದ್ಧಾರಕ್ಕಾಗಿ ಏನು ಮಾಡಬೇಕು ಕೃಷ್ಣ ಹೇಳ್ತಾನೆ ಮೊದಲು ನಿಮ್ಮ ಮನಸ್ಸನ್ನು ಗೆಲ್ಲಬೇಕು ಉದ್ಧರೇದ ಆತ್ಮಾನ ಆತ್ಮಾನಂ ಜೀವನಿಗೆ ತನ್ನ ಮನಸ್ಸೇ ಬಂಧು ಆ ಮನಸ್ಸೇ ಶತ್ರು ಆತ್ಮೈವ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಶಾಸ್ತ್ರದಲ್ಲಿ ಒಂದು ಮಾತಿದೆ ಮನೆಯೇವ ಮನುಷ್ಯಾಣಂ ಕಾರಣಂ ಬಂಧಮೋಕ್ಷಯೋ ತೃತೀಯ ಸ್ಕಂದದಲ್ಲಿ ಕಪಿಲನಾಮಕ ಪರಮಾತ್ಮ ತನ್ನ ತಾಯಿಗೆ ಸಾಂಖ್ಯಯೋಗವನ್ನು ಉಪದೇಶ ಮಾಡುವ ಸಂದರ್ಭದಲ್ಲಿಯೂ ಭಗವಂತ ಹೇಳ್ತಾನೆ ಮನಸ್ಸು ವಿಷಯಗಳ ಕಡೆ ತಿರುಗಿತು ಅಂದರೆ ಅದು ಬಂಧನಕ್ಕೆ ಕಾರಣ ಆಗುತ್ತೆ ಅದೇ ಮನಸ್ಸು ದೇವರ ಕಡೆ ತಿರುಗಿತು ಅಂತಾದರೆ ಅದು ಬಿಡುಗಡೆಗೆ ಕಾರಣ ಆಗತ್ತೆ ಅಮ್ಮ ಬಂಧಕಕ್ಕೆ ಯಾವುದು ಕಾರಣವೋ ಬಿಡುಗಡೆಗೂ ಅದೇ ಕಾರಣ ಅದು ಯಾವುದು ಅಂದರೆ ಮನಸ್ಸು ಹಾಗಾದರೆ ಜಿತಾತ್ಮನಃ ಆ ಮನಸ್ಸನ್ನು ಗೆಲ್ಲಬೇಕಂತ ನೋಡಿ ನಮ್ಮನೆಗೆ ಯಾರಾದರೂ ಅತಿಥಿಗಳು ಬರ್ತಾರೆ ಸ್ವಾಮಿಗಳು ಬರ್ತಾರೆ ಸಾಧಕರು ಬರ್ತಾರೆ ಸಂತರು ಬರ್ತಾರೆ ಉತ್ತಮರು ಬರ್ತಾ ಇದ್ದಾರೆ ನೆಂಟರು ಇಷ್ಟರು ಆಪ್ತರು ಬಹಳ ಬೇಕಾದವರು ಬರ್ತಾರೆ ಅಂದರೆ ಮೊದಲು ಮನೆಯನ್ನು ಸ್ವಚ್ಛ ಮಾಡ್ತೇವೆ ಅಲ್ಲಿ ಇಲ್ಲಿ ಬಿದ್ದ ವಸ್ತುಗಳನ್ನು ಒಪ್ಪ ಓರಣವಾಗಿ ಜೋಡಿಸ್ತೇವೆ ಹಾಗಾದರೆ ನೀವು ಕೂಡ ನಿಮ್ಮ ಹೃದಯದಲ್ಲಿ ದೇವರು ಬಂದು ಕೂಡಬೇಕು ದೇವರನ್ನು ಆಹ್ವಾನ ಮಾಡ್ತಾ ಇದ್ದೀರಿ ಅಂದರೆ ಅವನನ್ನು ಆಹ್ವಾನ ಮಾಡುವ ಮೊದಲು ಹೃದಯದಲ್ಲಿ ನೆಲೆಗೊಳಿಸುವ ಮೊದಲು ಮನದ ಮುಸುರೆ ತೊಳೆಯಬೇಕು ಯಾವುದೋ ಮುಸುರೆ ತೊಳೆಯೋದಲ್ಲ ರೀ ಪಾತ್ರೆ ಮುಸುರೆ ತೊಳಿಬೇಕು ಪಾತ್ರೆ ಅಂದರೆ ಇದೇ ಪಾತ್ರೆ ರೀ ಭಗವಂತನನ್ನು ಧಾರಣೆ ಮಾಡುವ ಪಾತ್ರೆ ಇದು ದೇವರನ್ನು ಹೃದಯದಲ್ಲಿ ಹಲದರನ ಹೃದಯದಲ್ಲಿ ತಾಳು ಅಂತಾರೆ ಹಲದರ ಭಗವಂತನನ್ನು ಹೃದಯದಲ್ಲಿ ತಾಳಬೇಕಾದರೆ ಇಲ್ಲಿಟ್ಕೊಳ್ಬೇಕಾದ್ರೆ ಹೃದಯದ ಒಳಗೆ ಆ ಆನಂದರೂಪಿಯಾದ ಪರಮಾತ್ಮನನ್ನು ಪ್ರತಿಷ್ಠೆ ಮಾಡಿಕೊಳ್ಳಬೇಕಾದರೆ ಈ ಪಾತ್ರೆಯ ಮೊದಲು ಕ್ಲೀನ್ ಮಾಡಿಕೊಳ್ಬೇಕು ಇದರೊಳಗಿರೋ ಕೊಳಕ್ಕೆ ಬೇರೆ ಯಾವುದಲ್ಲ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಈ ಆರು ಹೊಲಸನ್ನು ಹೊರಗೆ ಹಾಕಿ ಮನಸ್ಸನ್ನು ಶುಚಿ ಮಾಡಿಕೊಳ್ಬೇಕು ಎಲ್ಲಿ ಕಾಮಕ್ರೋಧಾದಿಗಳಿದೆ ಹೊಲಸಿದೆ ಅನಿಮಿತ್ತ ಬಂಧುವಾದ ಭಗವಂತ ಅಲ್ಲಿ ಬರೋಲ್ಲ ಜೀವನದಲ್ಲಿ ನಮಗಿರೋ ಎಲ್ಲ ನೆಂಟರು ರಿಲೇಶನ್ಸ್ ಅವರೆಲ್ಲ ಒಂದು ರೀಸನ್ ಇಟ್ಕೊಂಡು ರಿಲೇಷನ್ಶಿಪ್ ಇಟ್ಕೊಂಡಿರ್ತಾರೆ ಮನೆಯಿಂದ ನೆಂಟರು ಧನದಿಂದ ನೆಂಟರು ಕೆಲವರು ಅಂತಿರ್ತಾರೆ ನಮಗೆ ಬರಬೇಕಾಗಿರೋ ಶೇರ್ ಬಂದರೆ ನಾ ಕಡೆ ತಲೆ ಕೂಡ ಇಟ್ಟು ಮಲಗಲ್ಲ ಅವನ ಮನೆಗೆ ಹೋಗೋದಿರಲಿ ಆ ಕಡೆ ತಲೆ ಕೂಡ ಹಾಕಲ್ಲ ಅಂತ ಹಾಗಾದರೆ ಧನದಿಂದ ನೆಂಟರು ಮನೆಯಿಂದ ತನುವಿನಿಂದ ನೆಂಟರು ಕೆಲವರು ಅಂತಾರೆ ನಮ್ಗೆ ಅವರು ಒಂದೂವರೆ ದಿನದ ಬಂಧುಗಳು ಅಂತ ಕೆಲವರು ಹತ್ತು ದಿನದ ಬಂಧುಗಳು ದಶಜ್ಞಾತಿಗಳು ಹೀಗೆ ತನುವಿನಿಂದ ದಿನ ದಿನದಿಂದ ತನುವಿನಿಂದ ಧನದಿಂದ ನೆಂಟರು ನಿಜವಾಗಿ ನೆಂಟ ಯಾರು ಕನಕದಾಸರು ಹೇಳ್ತಾರೆ ನೆಂಟ ನೀನು ಕೃಷ್ಣ ನೆಂಟ ನೀನು ಒಳಗಿದ್ದು ನೆಂಟ ನೀನಿದ್ದು ಅಗಲಿದೊಡೆ ಒಣ ಹೆಂಟೆಯಲ್ಲಿ ಮುಚ್ಚುವರೋ ಈ ನೆಂಟರು ಇವರಿಂದುಂಟೆ ಪುರುಷಾರ್ಥ ರಕ್ಷಿಸು ನಮ್ಮ ನನ್ನ ಈ ಆ ನೆಂಟರನ್ನು ನಂಬೇಡಿ ನಂಬೇಡಿ ಅಂದ್ಬಿಟ್ಟು ಅವ್ರ ಜೊತೆ ಜಗಳನು ಮಾಡಿಕೊಳ್ಬೇಡಿ ಎಷ್ಟು ಬೇಕೋ ಅಷ್ಟೇ ಅತಿಯಾಗಿ ಹಚ್ಕೋಬೇಡಿ ಇರಬೇಕು ಇರದಿರಬೇಕು ನೆಂಟ್ರಿರ್ಬೇಕು ಎಷ್ಟು ಇರಬೇಕು ಆದರೆ ನಿಜವಾದ ನೆಂಟ ಅನಿಮಿತ್ತ ಬಂದು ಗೋಪಾಲ ವಿಠಲ ಯಾವುದೇ ಕಾರಣ ಇಲ್ಲದೆ ನಮ್ಮ ಜೊತೆಗೆ ನೆಂಟಸ್ತನ ಬೆಳೆಸಿರೋನ್ ಭಗವಂತ ರೀ ಜನ್ಮ ಜನ್ಮಾಂತರದ ಬಂದು ಆ ಭಗವಂತ ಬರೀ ಇವರೆಲ್ಲ ಒಂದೊಂದು ಬಂಧುಗಳು ಅವನ ಎಲ್ಲ ಬಗೆಯ ಬಂಧು ಮಾತಾಂದ್ರ ಸಿಂಹಶ್ಚ ಪಿತಾಂದ್ರ ಸಿಂಹ ಭ್ರಾತಾಂದ್ರ ಸಿಂಹಶ್ಚ ಸಖಾಂದ್ರ ಸಿಂಹ ಎಲ್ಲ ಬಗೆಯ ಬಂಧು ಆ ಭಗವಂತ ಅವನು ಇಲ್ಲಿ ಕೂತ್ಕೊಳ್ಬೇಕಾದ್ರೆ ಅವನು ಒಂದೇ ಕಂಡೀಷನ್ ಹೃದಯ ಸಿಂಹಾಸನದ ಒಳಗೆ ನಾ ಕೂಡಬೇಕಾದ್ರೆ ಅಲ್ಲಿರೋ ಹೊಲ್ಸ್ ತೆಗಿರಿ ಅಂತ ನಿಮ್ಮನೆಗೆ ಯಾರು ಬಂದಾಗ ನೀವು ಚೇರ್ ತೋರಿಸಿ ಕೂಡಿ ಕೂಡಿ ಅಂದ್ರೆ ಕೂಡಲ್ಲ ಯಾಕಂದರೆ ಅದ್ರ ಮೇಲೆ ಗಟ್ಟಲೆ ಧೂಳಿದೆ ನಿಮ್ಮನೆಗೆ ಯಾರೂ ಬಂದೇ ಇಲ್ಲ ಬರೋರು ಇಲ್ಲ ನಿಮ್ಮದು ಟ್ರೀಟ್ಮೆಂಟೇ ಇಲ್ಲ ಹಾಗಾದ್ರೆ ಯಾರಾದರೂ ಬರಬೇಕಾದ್ರೆ ಸ್ವಚ್ಛ ಆಗಬೇಕು ದೇವರಿರಬೇಕಾದ್ರೆ ಕಾಮಕ್ರೋಧಾದಿಗಳಿರಬಾರ್ದು ಕಾಮಕ್ರೋಧಾದಿಗಳಿದ್ದರೆ ಭಗವಂತ ಬರೋಲ್ಲ ಆ ಭಗವಂತ ನನ್ನ ಹೃದಯದಲ್ಲಿ ಧಾರಣೆ ಮಾಡಬೇಕಂತೆ ಈ ಮನಸ್ಸನ್ನು ಗೆಲ್ಲಬೇಕಂತೆ ಹೇಗೆ ಮನಸ್ಸನ್ನು ಗೆಲ್ಲೋದು ಮನಸ್ಸಂದರೆ ಅದ್ರ ಜೊತೆ ಫೈಟಿಂಗ್ ಮಾಡೋಕ್ಕಾಗಲ್ಲ ಗೆಲ್ಲೋದು ಅಂದರೆ ಕತ್ತಿಗಿತ್ತಿ ಹಿಡ್ಕೊಂಡು ಮಾಡಲಿಕ್ಕಾಗಲ್ಲ ರೀ ಭಾಗವತದಲ್ಲಿ ಶುಕಾಚಾರಿಯರು ದೇವರನ್ನು ಹೇಗೆ ಅಂತ್ಯಕಾಲದಲ್ಲಿ ಧಾರಣೆ ಮಾಡಬೇಕು ಅಂತ ಪರೀಕ್ಷಿತ ಕೇಳಿದಾಗ ಪ್ರಿಲಿಮನರಿಯಾಗಿ ಧ್ಯಾನಕ್ಕೆ ಮುಂಚೆ ನಾಲ್ಕನ್ನು ಮೊದಲು ಸಿದ್ಧ ಮಾಡಿಕೊ ಅಂತಾರೆ ಆ ನಾಲ್ಕಲ್ಲಿ ಒಂದು ಯಾವುದು ಅಂದರೆ ಮನೋಜಯ ಅಂತಾರೆ ಮನಸ್ಸನ್ನು ಗೆಲ್ಲಬೇಕಂತೆ ಆ ಮನಸ್ಸೇ ನಮಗೆ ಮಿತ್ರು ಮಿತ್ರ ಆ ಮನಸ್ಸೇ ನಮಗೆ ಶತ್ರು ಮನಸ್ಸಿಗೆ ಒಳಿತನ್ನು ಕೊಟ್ಟರೆ ಮಿತ್ರ ಆಗ್ತಾನೆ ಮನಸ್ಸಿಗೆ ಕೆಟ್ಟದನ್ನು ಕೊಟ್ಟರೆ ಶತ್ರು ಆಗ್ತಾನೆ ಒಂದೇ ಉದಾಹರಣೆ ನೋಡಿ ಮನಸ್ಸಿಗೆ ಅಭಿಮಾನಿ ದೇವತೆಗಳು ರುದ್ರದೇವರು ಆ ರುದ್ರದೇವರ ಪರಮಾನುಗ್ರಹಕ್ಕೆ ಪಾತ್ರರಾಗಬೇಕು ಅವರು ಕೊಟ್ಟರೆ ಉಂಟು ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ ಅವರು ಕೊಟ್ಟರೆ ಮಾತ್ರ ಉಂಟು ಇಲ್ಲದೇ ಇದ್ರಲ್ಲ ಮನಸ್ಸನ್ನು ಗೆಲ್ಲೋದು ಅಂದರೆ ರುದ್ರದೇವರ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು ರುದ್ರದೇವರ ಅನುಗ್ರಹ ಸಂಪಾದನೆ ಮಾಡಬೇಕಂದ್ರೆ ಒಳ್ಳೊಳ್ಳೆ ವಿಷಯಗಳನ್ನು ಕೊಡಬೇಕು ಮನಸ್ಸಿಗೆ ಒಳ್ಳೆಯದನ್ನು ಕೊಡಿ ನೋಡಿ ಮನೋನಿಯಾಮಕರಾದ ರುದ್ರದೇವರು ಅವರೇ ಅಶ್ವತ್ಥಾಮಾಚಾರ್ಯರಾಗಿ ಬಂದಾಗ ಒಂದೇ ಒಂದಿನ ದುರ್ವಿಷಯದ ಹಾಲನ್ನು ಸ್ವೀಕಾರ ಮಾಡಿದ್ದಾರೆ ದುರ್ಯೋಧನನ ಮನೆಯ ಹಾಲು ಅದು ಕುಡಿದದ್ದಕ್ಕೆ ಶತ್ರುವಾಗಿ ಕಾಡಿದ್ದಾರೆ ಯಾರಿಗೆ ಇದೇ ಪರೀಕ್ಷಿತನಿಗೆ ಅಮ್ಮನ ಹೊಟ್ಟೆಯಲ್ಲಿರುವಾಗ ಕೊಲ್ತೇನೆ ಅಂತ ಬ್ರಹ್ಮಿರೋ ಅಸ್ತ್ರವನ್ನು ಗರ್ಭಕ್ಕೆ ಹೊಡೆದಂತಹ ಅಶ್ವತ್ಥಾಮಾಚಾರ್ಯರು ಮುಂದಿನ ಜನ್ಮದಲ್ಲಿ ವೇದವ್ಯಾಸ ದೇವರ ಮಕ್ಕಳಾಗಿ ಒಳ್ಳೆ ಹಾಲನ್ನು ಕುಡಿದರು ಅದು ಯಾವುದದು ವೇದವ್ಯಾಸ ಮುಖ ಕಮಲದಿಂದ ಬಂದಂತಹ ಭಾಗವತದ ಹಾಲನ್ನು ಕುಡಿದ ಕಾರಣ ಸಾಯ್ತಿನಿ ಅಂತ ಕೂತ ಪರೀಕ್ಷಿತನನ್ನು ಉದ್ಧಾರ ಮಾಡ್ತೇನೆ ಅಂತ ಖರೀದೇ ಇದ್ದರೂ ಹೋಗಿ ಅವನಿಗೆ ಭಾಗವತದ ತತ್ವಜ್ಞಾನವನ್ನು ಕೊಟ್ಟು ಉದ್ಧಾರ ಮಾಡಿದ್ದಾರೆ ಹಾಗಾದರೆ ಮನಸ್ಸಿಗೆ ನಾವು ಎಂಥ ವಿಷಯವನ್ನು ಕೊಡ್ತೇವೆ ಹಾಗೆ ನಮಗದು ಮಿತ್ರ ಶತ್ರು ಆಗುತ್ತೆ ಮನಸ್ಸನ್ನು ಗೆಲ್ಲಬೇಕಂತಾದರೆ ಒಳ್ಳೊಳ್ಳೆ ವಿಷಯಗಳನ್ನು ಮನಸ್ಸಿಗೆ ಕೊಡಿ ಮನಸ್ಸು ನಿಮಗೆ ಮಿತ್ರವಾಗಿ ಭಗವಂತನ ಕಡೆಗೆ ಜಗದ್ಗುರು ಮಧ್ವಾಚಾರ್ಯರು ಹೇಳ್ತಾರೆ ನಾವು ನಮ್ಮ ಮನಸ್ಸಿಗೆ ದೇವರನ್ನು ಬಿಟ್ಟು ಉಳಿದೆಲ್ಲ ವಿಷಯಗಳನ್ನು ಸಪ್ಲೈ ಮಾಡ್ತಾ ಇದ್ದೇವೆ ಗುರುಗಳು ಇಡೀ ಜಗತ್ತಿನ ಮಾನವರಿಗೆ ಹೇಳ್ತಾರೆ ತದಲಂ ತದಲಂ ಬಹುಲೋಕ ವಿಚಿಂತನೆಯ ತದಲಂ ಪ್ರವಣಂ ಕುರು ಮಾನಸ ಈಶ ಪದೇ ಭಗವಂತನ ಪಾದಾರವಿಂದದಲ್ಲಿ ನಿಮ್ಮ ಮನಸ್ಸು ಹರಿಯ ಕಡೆ ಹರಿಯುವ ಹಾಗೆ ಮಾಡ್ರಿ ನಮ್ಮ ಮನಸ್ಸು ಹರಿಯ ಕಡೆ ಹರಿಲಿಕ್ಕೆ ಶುರು ಮಾಡಿತು ಅಂತಾದರೆ ನೆಮ್ಮದಿಯೋ ನೆಮ್ಮದಿ ಆನಂದವೋ ಆನಂದ ನೀವೆಲ್ಲ ಕೂತವರು ಹೌದಾದರೆ ಹೌದನ್ನೇ ಅಲ್ಲ ಆದರೆ ಅಲ್ಲ ಏನು ಈ ಭಗವದ್ಗೀತೆ ಕೇಳುವಾಗ ಭಾಗವತ ಕೇಳುವಾಗ ಕೃಷ್ಣನನ್ನು ಕೇಳುವಾಗ ಕೃಷ್ಣನ ಗಾನ ಮಾಡುವಾಗ ಆಗುವ ಆನಂದ ಕಾಫಿ ಆಗಲ್ಲ ಟೀ ಕುಡಿದ್ರೆ ಆಗಲ್ಲ ಯಾವ ಬಂಧು ಬಾಂಧವರ ಮದುವೆ ಮನೆಗೆ ಯಾವ ಪಾರ್ಟಿಗೆ ಹೋದರೂ ಆಗಲ್ಲ ಎಲ್ಲೋದರೂ ಆಗಲ್ಲ ಅದಕ್ಕೆ ಆಚಾರ್ಯರು ಹೇಳ್ತಾರೆ ಈ ಕಣ್ಣು ಕೈ ಕಾಲು ಕಿವಿಗೆ ಬೇರೆ ಬೇರೆ ವಿಷಯಗಳನ್ನು ಸಪ್ಲೈ ಮಾಡಿ ಅದು ವ್ಯಗ್ರ ಆಗುವ ಹಾಗೆ ಮಾಡಬೇಡಿ ಅನುಗಾಲವು ಚಿಂತೆ ಜೀವಕ್ಕೆ ಮನವು ಶ್ರೀರಂಗನಾಥನಲ್ಲಿ ನೆಲೆಯಾಗಿ ನಿಲ್ಲುವ ತನಕ ಚಿಂತೆ ನಿಮ್ಮ ಮನಸ್ಸು ದೇವರಲ್ಲಿ ನಿಲ್ತು ಅಂತಾದರೆ ನಿಶ್ಚಿಂತೆ ಯಾವ ಚಿಂತೆಗೂ ಆಶ್ರಯವೇ ಇಲ್ಲ ಆಸ್ಪದವೇ ಇಲ್ಲ ಹಾಗಾಗಿ ನಾವು ಗೆಲ್ಲಬೇಕಾದ್ದು ಮನಸ್ಸು ಈ ಮನಸ್ಸಿನಿಂದಲೇ ನಾವು ಉತ್ತಮವಾದ ದಾರಿಯನ್ನು ಪಡಿಬೋದು ಮನಸ್ಸೇ ನಮಗೆ ಬಂಧು ಮನಸ್ಸೇ ನಮಗೆ ಶತ್ರು ಮನಸ್ಸೇ ಮಿತ್ರ ಮನಸ್ಸೇ ಶತ್ರು ಶತ್ರು ಮಿತ್ರ ಆಗಲಿಕ್ಕೆ ಕಾರಣ ನಾವು ಕೊಡುವಂತಹ ವಿಷಯ ಪದಾರ್ಥಗಳು ಮನಸ್ಸಿಗೆ ಒಳ್ಳೆಯದನ್ನು ಕೊಟ್ಟರೆ ಮಿತ್ರನಾಗಿರುತ್ತೆ ಮನಸ್ಸಿಗೆ ಕೆಟ್ಟ ಕೆಟ್ಟ ಪದಾರ್ಥಗಳನ್ನು ಕೊಡ್ತಾ ಇದ್ದರೆ ವಿಷಯದ ಪದಾರ್ಥಗಳನ್ನೇ ಕೊಡ್ತಾ ಇದ್ದರೆ ಅದು ನಮಗೆ ಶತ್ರುವಾಗತ್ತೆ ಜಿತಾತ್ಮನ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತ ಶೀತೋಷ್ಣ ಸುಖ ದುಃಖೇಶು ತಥಾ ಮಾನ ಅಪಮಾನಯೋ ಯಾರು ಭಗವಂತನನ್ನು ಹೃದಯದ ಒಳಗೆ ಇಟ್ಕೊಳ್ತಾನೆ ಅವನು ಶೀತ ಉಷ್ಣ ಸುಖ ದುಃಖ ಮಾನ ಅಪಮಾನ ಇದೆಲ್ಲವನ್ನೂ ಒಂದೇ ರೀತಿ ಯಾರಿಗಿರುತ್ತೆ ಅವನು ಹೃದಯದಲ್ಲಿ ದೇವರನ್ನು ಸ್ಥಾಪನೆ ಮಾಡಿಕೊಂಡಿದ್ದಾನೆ ಅಂತರ್ಥ ನಿಮಗೆ ಭಾಗವತದಲ್ಲಿ ಜಡಭರತರ ಕಥೆ ಬರುತ್ತೆ ಅವರು ಭಗವಂತನನ್ನ ಹೃದಯದಲ್ಲಿ ಧಾರಣೆ ಮಾಡಿದ್ದರು ಹಾಗಾಗಿ ಅವರಿಗೆ ಮಾನ ಅಪಮಾನ ಶೀತ ಉಷ್ಣ ಯಾವುದೂ ಇಲ್ಲ ಜಡಭರತರು ಅಂತ ಅದ್ಭುತವಾದ ವ್ಯಕ್ತಿಯನ್ನು ನಮಗಲ್ಲಿ ಪರಿಚಯ ಮಾಡಿಕೊಡ್ತಾ ಇದೆ ಹೀಗೆಲ್ಲ ತಿಳಿಸಿ ಧ್ಯಾನ ಅಂದ್ರೇನು ಅಂತ ಭಗವಂತ ತಿಳಿಸ್ತಾ ಇದ್ದಾನೆ ಧ್ಯಾನ ಅಂದರೆ ಇಷ್ಟೇ ಉಳಿದ ಎಲ್ಲ ವಿಚಾರವನ್ನು ಬಿಟ್ಟು ಭಗವಂತನ ಬಗೆ ಬಗೆಯ ರೂಪಗಳನ್ನು ಒಂದು ಅನಂತ ರೂಪಗಳಿದೆ ಪರಮಾತ್ಮನೇ ಸತತಮೇಕ ರೂಪಿಣೇ ದಶರೂಪಿಣೇ ಶತಸಹಸ್ರ ರೂಪಿಣೇ ಅವಿಕಾರಿಣೇ ರೂಪಿಣೇ ಸುಖಚಿತ್ ಸಮಸ್ತನವೇ ನಮೋ ನಮಃ ಭಗವಂತನ ಬಗೆ ಬಗೆಯ ರೂಪಗಳನ್ನು ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಚಿಂತನೆ ಮಾಡೋದೇ ಧ್ಯಾನ ಅದರಲ್ಲೂ ವಿಶೇಷವಾಗಿ ಕಲಿಯುಗದಲ್ಲಿ ಒಂದು ರಾಮ ಇನ್ನೊಂದು ಕೃಷ್ಣ ಅದರಲ್ಲಿಯೂ ವಿಶೇಷವಾಗಿ ಕಲಿಯುಗದಲ್ಲಿ ಕೃಷ್ಣ ಈ ರೂಪದ ಚಿಂತೆ ಚಿಂತನೆ ಚಿಂತನೆ ಮಾಡುವವರಿಗೆ ಚಿಂತೆ ಇಲ್ಲ ಚಿಂತೆ ಮಾಡುವವರಿಗೆ ಚಿಂತನೆ ಇಲ್ಲ ಚಿಂತೆ ಚಿತೆಗೆ ಕರ್ಕೊಂಡು ಹೋಗುತ್ತೆ ಚಿಂತನೆ ಮೋಕ್ಷಕ್ಕೆ ಕರ್ಕೊಂಡು ಹೋಗುತ್ತೆ ಎಲ್ಲಿಗೆ ಹೋಗಬೇಕು ಅನ್ನೋದು ನೀವು ನಾವು ಡಿಸೈಡ್ ಮಾಡಿಕೊಳ್ಬೇಕು ಹಾಗಾಗಿ ಇಂತಹ ಧ್ಯಾನವನ್ನು ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಆ ಭಗವಂತ ಆ ಧ್ಯಾನದ ಪ್ರಕ್ರಿಯೆಗಳನ್ನೆಲ್ಲ ಈ ಅಧ್ಯಾಯದಲ್ಲಿ ಬಹಳ ಅದ್ಭುತವಾಗಿ ಸಾಧಕರಿಗೆ ಭಗವಂತ ತಾನು ವರ್ಣನೆ ಮಾಡಿ ತೋರಿಸ್ತಾ ಇದ್ದಾನೆ ಹಾಗಾದರೆ ದೇವರ ಧ್ಯಾನ ಮಾಡಬೇಕಾದ್ರೆ ಹೇಗೆ ಮಾಡಬೇಕು ನೋಡಿ ಮೊದಲು ದೇವರ ಧ್ಯಾನಕ್ಕೆ ಯಾರಿಗಾದರೂ ಕೂತ್ಕೋಬೇಕು ಅಂತ ಆಸೆ ಇದ್ದರೆ ಪಕ್ಕದಲ್ಲಿ ಯಾರನ್ನೂ ಕೂಡಿಸ್ಕೋಬೇಡಿ ಯಾರನ್ನು ಕೂಡಿಸ್ಕೊಂಡ್ರೂ ಧ್ಯಾನ ಆಗಲ್ಲ ವಾರ್ತಾ ದ್ವಯೋರಪಿ ಭಾಗವತ ಹೇಳುತ್ತೆ ಇಬ್ಬರು ಸೇರಿದ್ರೆ ಸಾಕು ಮಾತು 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 ಮಾತಾಗಬಾರ್ದು ಅಂದರೆ ಪಕ್ಕದಲ್ಲಿ ಯಾರೂ ಇರಬಾರ್ದ್ರಿ ಇನ್ನೂ ಒಂದು ನಿಮಗೆ ಒಳ್ಳೆಯದಂದರೆ ನಿಮಗೆ ಧ್ಯಾನ ಮಾಡಬೇಕು ಅಂತ ಆಸೆ ಇದ್ದರೆ ಎಲ್ಲರೂ ಹೇಳುವ ಮೊದಲು ಬಿಡಿ ಹತ್ತೇ ನಿಮಿಷ ಧ್ಯಾನ ಮಾಡಿ ಸಾಕು ಮನಸ್ಸು ತುಂಬ ಪ್ರಶಸ್ತವಾಗಿ ಆಗತ್ತಂತೆ ಏಕಾಂತ ಸ್ಥಳ ಬೇಕು ಜನರ ಸಂಘದಿಂದ ದೂರ ಇರಬೇಕು ದೇಹ ಮತ್ತು ಮನಸ್ಸು ಎರಡನ್ನ ನಿಗ್ರಹ ಮಾಡಿಕೊಳ್ಳಬೇಕು ಮನಸ್ಸಿನಲ್ಲಿ ಭಗವಂತನನ್ನು ಕಾಣುವ ಬಯಕೆ ಇರಬೇಕು ಅದಕ್ಕೋಸ್ಕರವಾಗಿ ಧ್ಯಾನ ರೂಪದ ಯೋಗವನ್ನು ನಾವು ಆಚರಣೆ ಮಾಡಬೇಕು ಅದಕ್ಕೆ ಒಳ್ಳೆಯ ಉತ್ತಮವಾದ ವೈಬ್ರೇಷನ್ ಇರುವಂತಹ ಸ್ಥಳ ಪ್ರಶಾಂತವಾದ ಪರಿಶುದ್ಧವಾದ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಬೇಕು ಸುಮ್ಮನೆ ಎಲ್ಲಂದರಲ್ಲಿ ಹೇಗಂದ್ರೆ ಹಾಗೆ ಕೂತ್ಬಿಟ್ಟು ಧ್ಯಾನ ಮಾಡ್ತೀನಿ ಅಂತೇಳಿ ಸರ್ಕಲಲ್ಲಿ ಕೂತು ಧ್ಯಾನ ರೀ ಸಂತೆಲಿ ಕೂತು ಧ್ಯಾನ ರೀ ಅದಕ್ಕೆ ಉತ್ತಮವಾದ ಸ್ಥಳ ಬೇಕು ಅಷ್ಟೇ ಅಲ್ಲ ಶುಚ ಉದೇಶ ಪ್ರತಿಷ್ಠಾಪ್ಯ ಸ್ಥಿರಮಾಸನ ಮಾತ್ಮನಃ ನಾತ್ಯುಚ್ಛ್ರಿತ್ತಿನೀಚಂ ಜಲಾಜಿನ ಕುಶೋತ್ತರಂ ಕೃಷ್ಣಾಜಿನವನ್ನು ಹಾಕ್ಕೊಳ್ಬೇಕು ದರ್ಭಾಸನವನ್ನು ಹಾಕ್ಕೊಳ್ಬೇಕು ಆಮೇಲೆ ಅದರ ಮೇಲೆ ಬಟ್ಟೆ ಇತ್ಯಾದಿಗಳನ್ನು ಹಾಕ್ಕೊಳ್ಬೇಕು ಇಷ್ಟು ಆಸನಗಳನ್ನು ಮೊದಲು ಸಿದ್ಧ ಮಾಡಿಕೊಳ್ಳಬೇಕು ಅತೀ ಎತ್ತರದ ಪ್ರದೇಶದಲ್ಲಿ ಕೂಡಬಾರ್ದು ಅಥವಾ ಹಳ್ಳದಲ್ಲಿಯೂ ಕೂಡಬಾರ್ದು ಮತ್ತು ಅಲುಗಾಡುವಂತಹ ಮಣೆ ಮೇಲೆ ಕೂಡಬಾರ್ದು ಖಾಲಿ ಮಣೆ ಮೇಲೆ ಕೂಡಬಾರ್ದು ಈ ಥರ ಎಲ್ಲ ಆಸನಗಳು ಬೇಕು ಆಮೇಲೆ ಇಂದ್ರಿಯದ ಪ್ರವೃತ್ತಿ ಪ್ರವೃತ್ತಿ ಅಂದರೆ ನೋಡುವ ಭಯಕ್ಕೆ ಕಣ್ಣಿಗೆ ಕೇಳುವ ಭಯಕ್ಕೆ ಕಿವಿಗೆ ವಾಸನೆಯ ಸ್ವೀಕಾರ ಮೂಗಿಗೆ ರುಚಿ ನೋಡೋದು ನಾಲಿಗೆ ಇದೆಲ್ಲ ಇದೆಯಲ್ಲ ಅದನ್ನೆಲ್ಲ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು ಸ್ವಲ್ಪ ಅಂದ್ರೇನು ಏನಾರ ಆಗಲಿ ಹತ್ತು ನಿಮಿಷ ನಾನು ಕಣ್ಣು ಬಿಡೋಲ್ಲ ಸಿದ್ಧ ಆಗಬೇಕು ನಿಮ್ಮ ಕಿವಿಗೆ ಶಬ್ದ ಕೇಳಿಸಿದ್ರೆ ಕೇಳಿಸ್ಲಿ ಕೆಲವ್ರಿಗೆ ಯಾರ್ದೋ ಫೋನ್ ರಿಂಗ್ ಆದರೂ ನಂದೇ ಇರಬೇಕು ಅನ್ನೋ ಡೌಟ್ ಬಂದುಬಿಡತ್ತೆ ಫೋನ್ ರಿಂಗ್ ಕೇಳಿ 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 ರಿಂಗ್ ಆಗದಿದ್ದರೂ ರಿಂಗ್ ಅಂತ ಸೌಂಡ್ ಕೇಳುತ್ತೆ ಮನೆ ಗೇಟ್ ತೆಗೆದ್ರೆ ಸಾಕು ನಮ್ಮ ಮನೆ ಗೇಟೇನೋ ತಲೆ ಒಳಗೆ ಬಂದುಬಿಡುತ್ತೆ ಎಲ್ಲೋ ಅಡುಗೆ ಮನೆಗೂ ದೇವ್ರ ಮನೆಗೂ ಹತ್ತತ್ರ ಎಲ್ಲರ ಮನೆಗಳಲ್ಲೂ ಇರೋದೆ ಅಡುಗೆ ಮನೇಲಿ ಒಗ್ಗರಣೆ ಸೀದಿದ್ರೆ ಒಗ್ಗರಣೆ ಮಾಡೋರ್ಗೇನು ಬೇಜಾರು ಇರೋಲ್ಲ ಈ ಗಾಯತ್ರಿ ಕೂತೋನು ಸಿಡಿಕ ಸಿಡಿಕ ರೇಗ್ 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 ತಿರ್ತಾರೆ ಒಗ್ಗರಣೆ ಸೀದೋಯ್ತು ಹೋದ್ರೋಯ್ತು ಒಂದು ಹತ್ತು ಗ್ರಾಮ್ ಎಣ್ಣೆ ನಿಮ್ಮ ಜೀವನದ ಅಮೂಲ್ಯವಾದ ಕಾಲವನ್ನು ಹಾಳು ಮಾಡ್ಕೊಳ್ಬೇಡಿ ಮನಸ್ಸನ್ನು ಭಗವಂತನಲ್ಲಿ ನಿಲ್ಲಿಸಿ ಧ್ಯಾನವನ್ನು ತತ್ತೈಗಾಗ್ರಂ ತತ್ರೈಕಾಗ್ರಂ ಮನಃಕೃತ್ವ ಯಥ ಚಿತ್ತೇಂದ್ರಿಯ ಕ್ರಿಯಾ ಉಪವಿಶ್ಯಾಸನೆ ಇಂಡ್ಯ ಯೋಗಂ ಆತ್ಮವಿಶುದ್ಧಯೇ ಭಗವಂತನ ಪ್ರಾಪ್ತಿಗೋಸ್ಕರವಾಗಿ ಇರಬೇಕು ಧ್ಯಾನ ಮಾಡಬೇಕು ಮನಃಶುದ್ಧಿಗೋಸ್ಕರವಾಗಿ ಧ್ಯಾನವನ್ನು ಮಾಡಬೇಕು ಮಾಡುವಾಗ ಸಮಕ್ಕಾಯ ಶಿರೋಗ್ರೀವಂ ದಾರಯನ್ ಅಚಲಂ ಸ್ಥಿರ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್ ಈ ಕುತ್ತಿಗೆ ಮತ್ತು ತಲೆ ಶರೀರ ಇದೆಲ್ಲ ಒಂದೇ ರೇಖೆಯಲ್ಲಿ ಇರುವ ಹಾಗಿರಬೇಕು ಕೆಲವರಿಗೆ ಧ್ಯಾನಕ್ಕೆ ಕೂತ್ಕೊಳ್ಳುವಾಗ ಸ್ಟ್ರೈಟಾಗಿ ಕೂತಿರ್ತಾರೆ ಬರ್ತಾ 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 ಬಗ್ಗಿ ಬಗ್ಗಿ ಪೂರ ಮಲಗೇ ಬಿಡ್ತಾರೆ ಈ ಕೆಲವರು ಪ್ರವಚನ ಕೊಡುವಾಗ ನೀವು ನೋಡ್ಬೋದು ಆರಂಭದಲ್ಲಿ ಭಾರಿ ಹಿಕ್ಕೂತಿರ್ತಾರೆ ಸ್ವಲ್ಪ ಹಾಗೆ ಬಗ್ಗಿ 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 ಪೂರ ಪಕ್ಕದವ್ರ ಮೇಲೆ ಬೀಳೋ ಹಂತಕ್ಕೂ ಹೋಗ್ಬಿಡ್ತಾರೆ ಕೆಲವು ಅಷ್ಟು ಧ್ಯಾನಾವಸ್ಥೆ ಏನ್ರಿ ಕಣ್ಣು ಮುಚ್ಚಿಬಿಟ್ಟಿದ್ರಲ್ಲ ಅಂದರೆ ಇಲ್ಲ ಧ್ಯಾನ ಮಾಡ್ತಿದ್ದೆ ಅಂತಾರೆ ಅವ್ರ ಧ್ಯಾನ ಹೇಗಾಗಿರುತ್ತೆ ಅಂದರೆ ಇನ್ನೊಬ್ಬರ ಮೇಲೆ ಬೀಳುವ ಹಾಗೆ ಧ್ಯಾನ ಮಾಡುವಾಗ ಅದು ಮೂಗಿನ ತುದಿಯನ್ನು ನೋಡ್ತಾ ಇರಬೇಕಂತ ದೃಷ್ಟಿಯನ್ನು ನಾಸಿಕಾಗ್ರದಲ್ಲಿ ಇರಬೇಕು ಆಮೇಲೆ ದಿಶಶ್ಚ ದಿಕ್ಕುಗಳನ್ನು ನೋ ಆ ಕಡೆ ನೋಡೋದು ಈ ಕಡೆ ನೋಡೋದು ಎಲ್ಲ ಧ್ಯಾನ ಮಾಡುವಾಗ ಇದೆಲ್ಲ ಮಾಡಬಾರ್ದು ಸ್ಥಿರವಾಗಿರಬೇಕು ಎಲ್ಲಿ ಅಲ್ಲಿ ಇಲ್ಲಿ ನೋಡಿದ್ರೆ ಏನನ್ನೋ ನೋಡಿ ಯಾವುದಕ್ಕೆ ಅಟ್ರ್ಯಾಕ್ಷನ್ಗೆ ಒಳಗಾಗ್ತೀವಿ ಗೊತ್ತಾಗೋಲ್ಲ ಅದರಿಂದ ಅಲ್ಲಿ ಇಲ್ಲಿ ನೋಡದ ಹಾಗೆ ನಾಸಿಕಾಗ್ರದಲ್ಲಿ ದೃಷ್ಟಿಯನ್ನು ಇಟ್ಟು ಯಾವ ಕಡೆಗೂ ನೋಡದೆ ಯಾವ ಭಯವನ್ನು ಪಡೆದೇ ಯಾಕಂದರೆ ನಮಗೆ ಭಯ ಧ್ಯಾನ ಕೂತಾಗ ಲೇಟಾಗಿ ಹೋಗ್ಬಿಟ್ಟಿರುತ್ತೆ ಬಸ್ ಬಂದುಬಿಟ್ರೆ ಏನು ಮಾಡೋದು ಆಫೀಸಲ್ಲಿ ಬಾಸ್ ಬೈದರೆ ಏನು ಮಾಡೋದು ಇದೆಲ್ಲ ಆಗಬಾರ್ದಂದ್ರೆ ಇನ್ ಟೈಮ್ಗೆ ಹೇಳಬೇಕು ಧ್ಯಾನಕ್ಕಾಗಿ ಟೈಮ್ ಮಾಡಿಕೊಳ್ಬೇಕು ಅಯೋಗ್ಯ ವಿಷಯಗಳನ್ನು ಧ್ಯಾನದ ಸಂದರ್ಭದಲ್ಲಿ ಚಿಂತೆ ಮಾಡಬಾರ್ದು ಚಿಂತನೆ ಮಾಡಬಾರ್ದು ದೇವರನ್ನು ಸರ್ವೋತ್ತಮ ಅಂತ ತಿಳಿದು ಚಿಂತನೆ ಮಾಡಬೇಕು ಕೆಲವರು ಪ್ರಾಣಾಯಾಮ ಮಾಡೋದು ಕುಂಭಕದಲ್ಲಿ ಪ್ರಾಣವಾಯುವನ್ನು ನಿಲ್ಲಿಸೋದು ಇದನ್ನೇ ಧ್ಯಾನ ಅಂತ ಬರೀ ಪ್ರಾಣಾಯಾಮನೇ ಧ್ಯಾನ ಅಂತ ಅಂದ್ಕೊಂಡಿದ್ದಾರೆ ನಿಜವಾಗಿ ಖಾಲಿಯಾದ ಬರಿದಾದಂತಹ ಎಂಟಿ ಮೈಂಡ್ ಇದೆಯಲ್ಲ ಅದು ಡೆವಿಲ್ಸ್ ವರ್ಕ್ಶಾಪ್ ಅಂತ ತಲೆ ಎಂದು ಖಾಲಿ ಬಿಡಬಾರ್ದು ಖಾಲಿ ಬಿಟ್ಟರೆ ಏನಾದರೂ ಅದು ಯೋಚನೆ ಮಾಡುತ್ತೆ ಯೋಚನೆ ಮಾಡ್ತು ಅಂದರೆ ಕೆಟ್ಟದ್ದೇ ಯೋಚನೆ ಮಾಡುತ್ತೆ ಆ ತಲೆಗೆ ಒಳಗೆ ಮನಸ್ಸಿಗೆ ಯಾವುದಕ್ಕೂ ಅವಕಾಶ ಕೊಡಬೇಡಿ ಕೇವಲ ದೇವರ ಧ್ಯಾನವನ್ನು ಮಾಡ್ತಾ ಕೂತಾಗ ಮಾತ್ರ ಆ ಭಗವಂತನ ಪರಮಾನುಗ್ರಹ ಆಗುತ್ತೆ ಭಾಗವತದ ದ್ವಿತೀಯ ತೃತೀಯ ಮತ್ತು ಏಕಾದಶ ಸ್ಕಂದಗಳಲ್ಲಿ ಕೃಷ್ಣ ಉದ್ದವರನ್ನು ನೆಪ ಮಾಡಿಕೊಂಡು ಧ್ಯಾನದ ಎಲ್ಲ ಆಯಾಮಗಳನ್ನು ಹೇಗೆ ಶರೀರ ತ್ಯಾಗ ಮಾಡಬೇಕು ಅನಂತರ ಅವನಿಗೆ ಉತ್ತಮವಾದ ಮೋಕ್ಷ ಹೇಗೆ ಪಡಿತಾನೆ ಇದನ್ನೆಲ್ಲ ಭಗವಂತ ಹೇಳ್ತಾ ಇದ್ದಾನೆ ತುಂಬ ಜನರದ್ದು ಇನ್ನೊಂದು ತಪ್ಪು ಕಲ್ಪನೆ ದೇವರ ಧ್ಯಾನಕ್ಕೆ ಈ ಮಡಿ ಮೈಲ್ಗೆ ಯಾಕೆ ಬೇಕು ಅಂದರೆ ಹೇಗಿರ್ತೀವೋ ಹಾಗೆ ಕಣ್ಣು ಕಣ್ಮುಚ್ಕೊಂಡು ಧ್ಯಾನ ಕೂತು ಬಿಡ್ತಾರೆ ಕಣ್ಣು ಮುಚ್ಕೊಂಡು ಧ್ಯಾನಕ್ಕೆ ಕೂತರೆ ನಿದ್ದೆ ಬರುತ್ತೆ ವಿನಃ ದೇವರ ಅನುಗ್ರಹ ಆಗಲ್ಲ ಕಣ್ಣು ಮುಚ್ಚಿ ಕೂತವರಿಗೆಲ್ಲ ಶಂಖಚಕ್ರ ಗದಾ ಪದ್ಮವನ್ನು ಧಾರಣೆ ಮಾಡಿದ ಭಗವಂತ ಕಾಣೋಲ್ಲ ತುಂಬ ಜನ ಅಂತಾರೆ ಆಚಾರ್ಯ ನಾ ಕಣ್ಣು ಮುಚ್ಚಿಕೊಂಡ್ರೆ ಸಾಕು ನನ್ನ ಮುಂದೆ ಕೃಷ್ಣ ಬಂದುಬಿಡ್ತಾನೆ ನಿಮ್ಮ ಟಿ ವಿ ಸೀರಿಯಲ್ ನೋಡಿದ ಕೃಷ್ಣ ಬರ್ಬೋದೇ ವಿನಃ ಉಡುಪೀಲಿ ನಿಂತ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅವನು ಬರಬೇಕಂದ್ರೆ ಬಹು ನಾಮ ಜನ್ಮ ಅಂತ ಹೇಳ್ತಾನೆ ಭಗವಂತ ಅಂತ ಭಗವಂತ ಅಷ್ಟು ಸುಲಭಕ್ಕೆ ಬರೋಲ್ಲ ಮಡಿ ಮೈಲಿಗೆ ಆಹಾರ ವಿಹಾರ ಇದೆಲ್ಲ ಯಾಕೆ ಕಟ್ಟುಪಾಡು ಅಂತಂದರೆ ಮನಸ್ಸು ಏಕಾಗ್ರತೆ ಆಗಬೇಕಂತಾದರೆ ಕರ್ಮಫಲ ತ್ಯಾಗದ ಯೋಗ್ಯತೆ ಇದಕ್ಕೆಲ್ಲ ಕಾರಣವಾದದ್ದು ಆಹಾರ ವಿಹಾರ ಅದರ ನಿಯಮವನ್ನು ಸರಿಯಾಗಿ ಪಾಲಿಸಬೇಕು ಯಾರು ಅಳತೆ ಮೀರಿ ತಿಂತಾನೆ ಹಠ ಮಾಡಿ ತುಂಬ ಉಪವಾಸ ಮಾಡ್ತಾನೆ ತುಂಬ ನಿದ್ದೆಗೆಡ್ತಾನೆ ಇವರೆಲ್ಲ ದೇವರನ್ನು ಒಲಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಕೃಷ್ಣ ಪರಮಾತ್ಮ ಹೇಳ್ತಾನೆ ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಠ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋಭವತಿ ಭವತಿ ದುಃಖ ಎಲ್ಲರಿಗೂ ಭಗವಂತ ಅಷ್ಟು ಸುಲಭಕ್ಕೆ ಒಲಿಯೋಲ್ಲ ನಾತ್ಯಷ್ಣಸ್ತು ಯೋಗೋಸ್ತಿ ನಚೈಕಾಂತ ಮನಷ್ಣತಃ ಚೆನ್ನಾಗಿ ಬಿಡೋದು ಊಟ ಚೆನ್ನಾಗಿ ಮಾಡಿ ಆ ಕಣ್ಮುಚ್ಕೊಂಡು ಧ್ಯಾನಕ್ಕೆ ಕೂತ್ಕೊಳ್ತೀನಿ ಅಂದರೆ ನೆಕ್ಸ್ಟ್ ಬರೋದೇ ನಿದ್ದೆ ಹೊಟ್ಟೆ ತುಂಬ ಅತಿಯಾಗಿ ತಿನ್ನಬಾರ್ದು ಚೆನ್ನಾಗಿದೆ ಅಂತ ಅದನ್ನೇ ತಿಂತ ಇರೋದು ಅದು ಮಾಡಬಾರ್ದು ಅಥವಾ ಏನು ಹಠ ಊಟ ಮಾಡಲ್ಲ ತಿನ್ನಲ್ಲ ಇದು ಬಿಟ್ಟಿದ್ದೀನಿ ಅದು ಬಿಟ್ಟಿದ್ದೀನಿ ಅವ್ರಿಗೆ ಶಕ್ತಿಯೇ ಇಲ್ಲ ಕೂತ್ ಕೂತ್ ಕಡೆನೇ ಬೀಳ್ತಿರ್ತಾರೆ ಅವರೇನು ಧ್ಯಾನ ಮಾಡ್ತಾರೆ ಹಾಗಾಗಿ ಅತಿ ತಿಂದೆ ಇರೋವ್ಗೂ ಆಗೋಲ್ಲ ಅತಿ ತಿನ್ನೋನಿಗೂ ಆಗಲ್ಲ ತುಂಬ ನಿದ್ದೆ ಮಾಡೋನಿಗಂತೂ ಮೊದಲಾಗಲ್ಲ ಭಾರೀ ನಿದ್ದೆ ಬಿಟ್ಟು ಬಿಟ್ಟಿದ್ದಾನೆ ಅವನಿಗೂ ಆಗಲ್ಲ ಹಾಗಾದ್ರೆ ಸರಿಯಾಗಿ ನಿದ್ದೆ ಮಾಡಬೇಕು ಸರಿಯಾಗಿ ಹೇಳಬೇಕು ಸರಿಯಾಗಿ ಯಾವಾಗ ಉಪವಾಸ ಮಾಡಬೇಕು ಅವಾಗ ಮಾಡಬೇಕು ಯಾವಾಗ ಊಟ ಮಾಡಬೇಕು ಎಷ್ಟು ಊಟ ಮಾಡಬೇಕು ಅಷ್ಟು ಊಟ ಮಾಡಬೇಕು ಧ್ಯಾನಕ್ಕೆ ವಿಘ್ನ ಬಾರದ ಹಾಗೆ ನಾವು ಊಟ ಉಪಹಾರಗಳನ್ನು ಮಾಡಬೇಕು ನಿಜವಾಗಿ ಧ್ಯಾನಕ್ಕೆ ವಿಘ್ನವಾಗುವಂತೆ ಹೆಚ್ಚು ಸಂಪಾದನೆ ಮಾಡಲಿಕ್ಕೋಸ್ಕರವಾಗಿ ವಿಶ್ರಾಂತಿ ಇಲ್ಲದೆ ಇಡೀ ಜೀವನ ದುಡಿಯೋದು ಸರಿಯಲ್ಲ ಅಂತಾರೆ ಎಷ್ಟು ಬೇಕೋ ಅಷ್ಟು ಒಂಬತ್ತಕ್ಕೆ ಹೋಗ್ರಿ ಆರಕ್ಕೆ ಬಂದುಬಿಡ್ರಿ ಬೆಳಗ್ಗೆ ಆರಕ್ಕೆ ಹೋಗಿ ರಾತ್ರಿ ಹತ್ತಕ್ಕೆ ಬಂದರೆ ಪಾಠ ಪ್ರವಚನಕ್ಕೆ ಎಲ್ಲಿ ಹೋಗ್ತೀರಿ ದೇವರ ಧ್ಯಾನಕ್ಕೆ ಎಲ್ಲಿ ಪುರ್ಸೋತ್ತಿದೆ ಟಯರ್ಡಾಗಿ ಬಂದಿರ್ತೀರಿ ಮಲಗ್ತೀರಿ ಮಲಗಿದ್ರೆ ಮತ್ತೆ ಹೇಳೋದೆ ಆರಕ್ಕೆ ತಕ್ಷಣ ಓಡ್ತಾ ಇದ್ದೀರಿ ಇದ್ರ ಹಿಂದೆ ಏನು ಬರೀ ದುಡ್ಡು 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 ಜೀವನ ನಿರ್ವಹಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಂಪಾದನೆ ಮಾಡಿದರೆ ಸಾಕಂತಾರೆ ನಾವು ಹೊಟ್ಟೆ ಹೊರ್ಕೊಳ್ಳೋದ್ರ ಜೊತೆಗೆ ಪರಮಾತ್ಮನ ಚಿಂತನೆಗಾಗಿಯೂ ಅಷ್ಟೇ ಕಾಲವನ್ನು ಮೀಸಲಾಗಿಡಬೇಕು ಈ ಸಾಂಸಾರಿಕವಾದ ವ್ಯವಹಾರ ಮನೆ ಕಟ್ಟೋದು ಬೇರೆ ಇತರ ಭೋಗ ಸಾಮಗ್ರಿಗಳನ್ನು ಕೊಂಡುಕೊಳ್ಳೋದು ಇಡೀ ಜೀವನದ ಉದ್ದಕ್ಕೂ ಇದ್ದದ್ದೇ ಇದು ಎಂಡ್ಲೆಸ್ ನೀವು ತರ್ತಾ ಇದ್ದಷ್ಟು ಮಾರ್ಕೆಟಲ್ಲಿ ಹೊಸ ಹೊಸ ಪ್ರಾಡಕ್ಟ್ ಲಾಂಚ್ ಆಗ್ತಿರುತ್ತೆ ನಿಮ್ಮ ಮನೆಯದು ಒಂದು ತಿಂಗಳಾದರೆ ಹಳೇದಾಗಿಬಿಡತ್ತೆ ಹೊಸದು ಬರುತ್ತೆ ಇದು ಹೊಸದು ಮನೇಲಿಲ್ಲ ಇಂಥದ್ದು ಬೇಕೇ ಬೇಕು ಅದು ತರಬೇಕಾದ್ರೆ ಮತ್ತೆ ದುಡ್ಡು ಬೇಕು ಮತ್ತೆ ದುಡಿಬೇಕು ದೇವರ ಧ್ಯಾನಕ್ಕೆ ಪುರುಸೋತಿಲ್ಲ ಹಾಗೆ ಮಾಡ್ಕೊಳ್ಬೇಡಿ ಅಂತಾರೆ ಅದನ್ನೇ ಆಚಾರ್ಯರು ತಮ್ಮ ಸ್ತೋತ್ರದಲ್ಲಿ ಹೇಳ್ತಾ ತದಲಂ ಬಹುಲೋ ಕವಿಚಿಂತನೆಯ ಪ್ರವಣಂ ಕುರುಮಾನ ಸಮೀಶ ಪದೆ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಧ್ಯಾನ ಮಾಡುವವ ಯಾವ ಅವಸ್ಥೆಯಲ್ಲಿ ಕೂಡಬೇಕು ಹೇಗೆ ಕೂಡಬೇಕು ಅದನ್ನು ಹೇಳಿ ಎಂಥವನಿಗೆ ಧ್ಯಾನ ಕೂಡೋಲ್ಲ ಅದನ್ನು ಹೇಳಿ ಇಷ್ಟಾದ ಮೇಲೆ ಯಾರನ್ನು ಧ್ಯಾನ ಮಾಡಬೇಕು ಧ್ಯೇಯ ವಸ್ತು ಏನು ಅದನ್ನು ಭಗವಂತ ಹೇಳ್ತಾನೆ ತುಂಬ ಜನ ಧ್ಯಾನ ಮಾಡ್ತೇವೆ ಅಂತ ಸುಮ್ಮನೆ ಕಣ್ಣು ಮುಚ್ಕೊಳ್ತಾರೆ ಜಪಮಣಿ ಎಣಿಸ್ತಿರ್ತಾರೆ ಅವ್ರ ಕ್ಯಾಲ್ಕುಲೇಷನ್ನೇ ಬೇರೆ ಇರುತ್ತೆ ಅದೆಲ್ಲ ಡಂಬಕದಿ ಹರಿಸ್ಮರಣೆ ಮಾಡಿ ಜನರ ಮುಂದೆ ಸಂಭ್ರಮದಿ ತಾನುಂಬ ಊಟ ಬಯಸಿ ಅಂಬುಜೋದ್ಭವ ಪಿತನ ಆಗಮಗಳ ಅರಿಯದಲೆ ತಂಬೂರಿ ಮೀಟಲವ ಹರಿದಾಸನೆಂಥ ಡಾಂಬಿಕತೆಯನ್ನು ಎತ್ತಾಡಿ ತೋರಿಸ್ತಾ ಇದ್ದಾರೆ ಹಾಗೆ ಮಾಡಬಾರ್ದು ನಿಜವಾದ ಧ್ಯಾನಿ ಭಗವಂತನನ್ನು ಕುರಿತು ಧ್ಯಾನ ಮಾಡುವವ ಯಾರು ಅನ್ನೋದನ್ನು ಭಗವಂತ ಹದಿನೆಂಟರಿಂದ ಆರಂಭ ಮಾಡಿಕೊಂಡು ಇಪ್ಪತ್ತ್ಮೂರು ಶ್ಲೋಕಗಳ ಪರ್ಯಂತರವಾಗಿ ಆ ಭಗವಂತನನ್ನು ವರ್ಣನೆ ಮಾಡ್ತಾ ಇದ್ದಾರೆ ಯದಾ ವಿನೀತಂ ಚಿತ್ತ ಆತ್ಮನ್ಯೈವತಿಷ್ಟೇ ನಿಸ್ಪೃಹ ಸರ್ವಕಮೇಭ್ಯೋ ಯುಕ್ತ ಇತ್ಯುಚ್ಯತೆ ತದಾ ಯಾವಾಗ ಮನಸ್ಸು ತನ್ನ ವಶದಲ್ಲಿಟ್ಕೊಂಡು ದೇವರ ಧ್ಯಾನವನ್ನು ಮಾಡಬೇಕು ಮನಸ್ಸು ನಿಮ್ಮ ವಶದಲ್ಲಿಲ್ಲ ಅದು ಎಲ್ಲೆಲ್ಲೋ ಹರಿದಾಡ್ತಾ ಇದೆ ಅಂತಾದರೆ ಧ್ಯಾನ ಮಾಡಲಿಕ್ಕಾಗಲ್ಲ ದೇವರ ಧ್ಯಾನ ಮಾಡಬೇಕಾದ್ರೆ ಮನಸ್ಸು ವಶದಲ್ಲಿರಬೇಕು ವಶದಲ್ಲಿರೋದು ಅಂದ್ರೇನು ದೇವರನ್ನು ಬಿಟ್ಟು ಉಳಿದ ವಸ್ತುಗಳ ಬಯಕೆ ಧ್ಯಾನ ಕಾಲದಲ್ಲಿ ಬರಬಾರ್ದು ಆಮೇಲೆ ಇದ್ದದ್ದೇ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅದು ಬೇಕು ಇದು ಬೇಕು ಇದಾದ ಮೇಲೆ ಅದೆಲ್ಲ ಇದ್ದದ್ದೇ ಆ ಧ್ಯಾನ ಮಾಡುವಾಗಲಾದರೂ ಇತರ ವಸ್ತುಗಳ ಇಚ್ಛೆಗಳನ್ನು ಬಿಡಬೇಕು ಕೃಷ್ಣ ಪರಮಾತ್ಮ ಹೇಳ್ತಾನೆ ಯಥಾ ದೀಪೋ ನಿವಾತಸ್ಥೋ ನಿಂಗತೆ ಸೋಪಮಾ ಸ್ಮೃತ ಯೋಗಿನೋ ಯಥಿತ್ತ ಯುಂಜತೋ ಯೋಗ ಮಾತ್ಮನಃ ಯಥಾ ದೀಪೋ ನಿವಾತಸ್ಥೋ ನೀವು ಮನೆಯಲ್ಲಿ ದೇವರ ಮುಂದೆ ದೀಪ ಹಚ್ಚಿದಾಗ ಗಾಳಿ ಇಲ್ಲದ ಕಾಲಕ್ಕೆ ದೀಪ ಹೇಗೆ ಒಂದೇ ತೆರನಾಗಿ ಇರುತ್ತೋ ಅಲುಗಾಡಲ್ವೋ ಹಾಗೆ ನಿಮ್ಮ ಮನಸ್ಸು ಗಾಳಿ ಇಲ್ಲದ ಸಂದರ್ಭದಲ್ಲಿ ದೀಪ ಉರಿಯುವಂತೆ ಮನಸ್ಸು ದೇವರ ಕಡೆಗೆ ನಿರಂತರವಾಗಿ ಹರಿಬೇಕಂತ ಮನೋ ನಿಗ್ರಹವುಳ್ಳ ಯೋಗಿ ಮಾತ್ರ ಈ ರೀತಿ ತನ್ನ ಮನಸ್ಸನ್ನು ನಿಶ್ಚಂಚಲವಾಗಿ ಭಗವಂತನ ಕಡೆ ಹಾಗೆ ಹರಿಸಬಹುದು ಎಲ್ಲರಿಗೂ ಹಾಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ಆ ದೀಪ ಹಚ್ಚಿದಾಗ ಸ್ವಲ್ಪ ಗಾಳಿ ಬಂದರೂ ಸಾಕು ದೀಪ ಹೊಯ್ದಾಡತ್ತೆ ನಿಮಿಷದ ವಿಷಯ ಚಿಂತನೆ ನೀವು ಧ್ಯಾನ ಮಾಡುವಾಗ ಒಂದೇ ಒಂದು ಸೆಕೆಂಡು ಹೊರಗೆ ಬಿಟ್ಟಂಥ ಚಪ್ಪಲಿ ಮೇಲೆ ಮನಸ್ಸು ಹೋಗಿಬಿಟ್ರೆ ಇಡೀ ನಿಮ್ಮ ಧ್ಯಾನ ಮೈಲ್ಗೆ ದೊಡ್ಡ ಪಾಯಸ ಮಾಡಿದ್ದೀರಿ ಅದರೊಳಗೆ ಒಂದೇ ಒಂದು ಸಣ್ಣ ಬಾಟ್ಲು ವಿಷ ಹಾಕದ್ರಿ ಇಡೀ ಪಾಯಸ ಹೇಗೆ ಹಾಳು ಇಡೀ ಧ್ಯಾನ ಹಾಳಾಗಲಿಕ್ಕೆ ಒಂದು ಸ್ವಲ್ಪ ಒಂದು ಕ್ಷಣ ಕಾಲ ಮಾಡಿದ ಬೇರೆ ಬೇರೆ ಚಿಂತನೆಗಳು ಅದನ್ನು ಹಾಳು ಮಾಡುತ್ತೆ ಮನಸ್ಸನ್ನು ಚಂಚಲಗೊಳಸತ್ತೆ ಆದ್ದರಿಂದ ಹಾಗೆ ಚಂಚಲಗೊಳ್ಳಿಕ್ಕೆ ಮನಸ್ಸನ್ನು ಬಿಡಬಾರ್ದು ಅಂತ ಭಗವಂತ ತಿಳಿಸ್ತಾ ಇದ್ದಾನೆ ಯತ್ರೋ ಪರಮ ತೇ ಚಿತ್ರ ನಿರುದ್ಧ ಯೋಗ ಸೇವ ಯತ್ ಚೈವಾತ್ಮನಾತ್ಮನ ಪಶ್ಚಿನ್ನತ್ಮನಿ ತುಷ್ಯತಿ ಸುಖಮತ್ಯಕಂ ಯ ಬುಧಿಗ್ರಾಕ್ಯಮತೀಂದ್ರಿ ವೇತ್ತಿ ಚೈವಾಂ ಚೈವಾ ಸ್ಥಿತಶ್ಚಲತಿ ತತ್ವತಃ ಭಗವಂತ ಈ ದೇವರ ಧ್ಯಾನಕ್ಕೆ ಕೂತಾಗ ತಾನು ತನ್ನ ಅನುಷ್ಠಾನದಿಂದ ಯೋಗಾನುಷ್ಠಾನದಿಂದ ಮನಸ್ಸು ಬೇರೆ ಕಡೆ ಹೋಗದೆ ಹಾಗೆ ಇರ್ತದೋ ಆಗ ಮಾತ್ರ ಆ ಯೋಗಿ ಹೃದಯದ ಒಳಗೆ ದೇವರನ್ನು ಕಾಣ್ತಾ ಆನಂದ ಪಡ್ತಾನೆ ನೀವೆಲ್ಲ ಕೇಳಿದಿರಿ ಐದು ವರ್ಷದ ಪುಟ್ಟ ಬಾಲಕ ಧ್ರುವ ಮಹಾರಾಜ ಐದು ತಿಂಗಳು ಘನಘೋರವಾದ ತಪಸ್ಸನ್ನು ಆಚರಣೆ ಮಾಡಿದ ಎಲ್ಲ ಇಂದ್ರಿಯಗಳನ್ನು ಹಿಡಿತದಲ್ಲಿಟ್ಟು ಆ ಭಗವಂತನನ್ನು ಹೃದಯದಲ್ಲಿ ಕಂಡು ಆನಂದಪಟ್ಟ ಎಷ್ಟು ಆನಂದಪಟ್ಟ ಅಂದರೆ ಸ್ವತಃ ಶಂಖಚಕ್ರ ಗದಾ ಭಗವಂತ ಎದುರಿಗೆ ಬಂದರೂ ಕಣ್ಣು ಬಿಡಲಿಲ್ಲ ಯಾಕೆಂದರೆ ಒಳಗೆ ಭಗವಂತನನ್ನು ನೋಡ್ತಾ ಇದ್ದಾನೆ ಇದು ವೈರಾಗ್ಯವುಳ್ಳವನಿಗೆ ಮಾತ್ರ ಈ ಬಗೆಯ ಯೋಗ ಸಾಧ್ಯ ಅನ್ನೋದನ್ನು ಈ ಯೋಗ ಕೂಡಬೇಕಾದರೆ ದೃಢವಾದ ವೈರಾಗ್ಯ ಬೇಕು ಇಲ್ಲದಿದ್ದರೆ ಆ ಭಗವಂತನನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಅನೇಕ ಶ್ಲೋಕಗಳಲ್ಲಿ ತಿಳಿಸ್ತಾ ಇದ್ದಾನೆ ಯಾರು ವೈರಾಗ್ಯ ಬಂದಿದೆ ವಿರಕ್ತನಾಗಿದ್ದಾನೆ ಅವನು ಯಾವುದೇ ಫಲವನ್ನು ಬಯಸದೆ ಯಾವುದೇ ಸಂಕಲ್ಪ ಇಲ್ಲದೆ ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ ಸರ್ವಾನ್ ಅಶೇಷತ ಗ್ರಾಮಂ ವಿನಿಯಮ್ಯ ಸಮಂತತಃ ಈ ಫಲಕ್ಕಾಗಿ ಕರ್ಮ ಮಾಡ್ತೇನೆ ಆ ಫಲಕ್ಕಾಗಿ ಕರ್ಮ ಮಾಡ್ತೇನೆ ಅಂತ ಸಂಕಲ್ಪಪೂರ್ವಕವಾಗಿ ಮಾಡುವ ಕರ್ಮದಿಂದ ಏನೆಲ್ಲ ವಿಷಯದ ಭೋಗ ಸಿಗತ್ತೆ ಅದನ್ನು ಪೂರ್ತಿಯಾಗಿ ಬಿಟ್ಟುಬಿಡ್ತಾನೆ ಇಂದ್ರಿಯಗಳನ್ನು ಬೇರೆ ಬೇರೆ ಪದಾರ್ಥಗಳ ಕಡೆ ಏನು ಹೋಗ್ತಾ ಇದೆ ಅದನ್ನು ತನ್ನ ವಶಕ್ಕೆ ತಂದುಕೊಳ್ತಾನೆ ಪರಮಾತ್ಮನಲ್ಲಿಯೇ ಆ ಮನಸ್ಸನ್ನು ಆಸಕ್ತಿಗೊಳಿಸ್ತಾನೆ ಮನಸ್ಸು ಅವನಲ್ಲಿ ನಿಲ್ಲಿಸಿದ ಸಂದರ್ಭದಲ್ಲಿ ಅವನ ಬುದ್ಧಿ ಬೇರೆ ಕಡೆ ಎಲ್ಲಿಯೂ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ದೇವರಲ್ಲೇ ನಿಂತುಬಿಡತ್ತೆ ಈ ರೀತಿ ಧ್ಯಾನವನ್ನು ಹೇಳಿ ಆ ಏಕಾಗ್ರ ಚಿತ್ತದಿಂದ ಎಂತಹ ಭಗವಂತನನ್ನು ಚಿಂತನೆ ಮಾಡಬೇಕು ಅಂತ ಹೇಳಿ ಇಪ್ಪತ್ತೊಂಬತ್ತನೆಯ ಶ್ಲೋಕದಿಂದ ಮೂವತ್ತೊಂದನೆಯ ಶ್ಲೋಕದವರೆಗೆ ಆ ಭಗವಂತನ ಚಿಂತನೆಯನ್ನು ತಿಳಿಸ್ತಾ ಇದ್ದಾರೆ ದೇವರನ್ನು ಕುರಿತು ಚಿಂತನೆ ಮಾಡುವವ ಹಿಂದೆ ಹೇಳಿತ್ತು ಏನಂತ ಶುನಿಚೈವ ಸ್ವಪಾ ಪಂಡಿತ ಪಂಡಿತಾ ಸಮದರ್ಶಿನಃ ದೇವರನ್ನು ಚಿಂತನೆ ಮಾಡುವವ ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮಾ ಸರ್ವತ್ರ ಸಮದರ್ಶನ ಎಲ್ಲ ಜೀವರ ಒಳಗಿರುವ ಭಗವಂತ ಸಮಾನನಾಗಿದ್ದಾನೆ ಎಲ್ಲ ಜೀವರ ಒಳಗಿರುವ ಭಗವಂತನ ರೂಪದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಮೇಲೆ ಕಾಣುವ ಜೀವಗಳು ಜೀವರಾಶಿಗಳಲ್ಲಿ ಭೇದ ಇದೆ ಆದರೆ ಒಳಗಿರುವ ಚಿತ್ ಸ್ವರೂಪಿಯಾದ ಭಗವಂತನಿಗೆ ಮಾತ್ರ ಯಾವ ಭೇದ ಇಲ್ಲ ಆ ರೀತಿ ಚಿಂತನೆ ಮಾಡಬೇಕು ಎಲ್ಲ ಜೀವಿಗಳಿಗೂ ಕೂಡ ಭಗವಂತ ನಿಯಾಮಕನಾಗಿದ್ದಾನೆ ಎಲ್ಲ ಜೀವರಾಶಿ ಅವನನ್ನು ಆಶ್ರಯ ಮಾಡಿಕೊಂಡಿವೆ ಜಗನ್ನಾಥದಾಸರು ಸ್ಪಷ್ಟವಾಗಿ ಹೇಳ್ತಾ ಎಲ್ಲರೊಳು ತಾನಿಪ್ಪ ತನ್ನೊಳಗೆ ಎಲ್ಲರನ್ನು ಧರಿಸಿಕೊಂಡಿ ಅಂತ ಯಾರು ತಿಳಿದಿದ್ದಾನೆ ಅವನು ಧ್ಯಾನ ಮಾಡುವಾಗ ಹಾಗೆ ನೋಡ್ತಾನೆ ಅವನಿಗೇನೆಂದರೆ ಕಂಡ ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ ಯಾರನ್ನು ನೋಡಿದ್ರು ಏನನ್ನ ನೋಡಿದ್ರು ಅದು ಆನೆ ಇರ್ಬೋದು ನಾಯಿ ಇರ್ಬೋದು ಇರ್ಬೋದು ಎಲ್ಲರ ಒಳಗೆ ದೇವರನ್ನೇ ನೋಡ್ತಾನೆ ದೇವರ ಒಳಗೆ ಎಲ್ಲರನ್ನೂ ನೋಡ್ತಾನೆ ದೇವರನ್ನು ನೋಡ್ತಾ ಇರೋವ್ನಿಗೆ ಇನ್ನೊಂದು ನೋಡಬೇಕಂತನ್ಸಲ್ಲ ಯಾಕಂದರೆ ಏನು ನೋಡಬೇಕು ಅಂತಾನೆ ಅದೆಲ್ಲ ಎಲ್ಲಿದೆ ದೇವರಲ್ಲೇ ಇದೆ ಈ ರೀತಿಯಾಗಿ ಧ್ಯಾನ ಮಾಡುವವ ಆ ಭಗವಂತನನ್ನೇ ಎಲ್ಲ ರೀತಿಯಿಂದ ನೋಡ್ತಾ ಇದ್ದಾನೆ ಯೋ ಮಾಂ ಪಶ್ಯತಿ ಸರ್ವತ್ರ ಮೈ ಪಶ್ಯತಿ ತಸ್ಯಾ ನ ಪ್ರಣಶ್ಯಾಮಿ ಸಚಮೇನ ಪ್ರಣಶ್ಯತಿ ಅದ್ಭುತವಾದ ಮಾತನ್ನು ಭಗವಂತ ಈ ಸಂದರ್ಭದಲ್ಲಿ ಹೇಳ್ತಾನೆ ಈ ರೀತಿ ಧ್ಯಾನ ಮಾಡುವವ ಎಲ್ಲ ಜೀವರಲ್ಲಿ ನಿಯಾಮಕನಾಗಿ ನಾನಿದ್ದೇನೆ ಅಂತ ಯಾರು ತಿಳಿದಿದ್ದಾನೆ ಎಲ್ಲರ ಒಳಗೆ ನಾನಿದ್ದೇನೆ ಅಂತ ಯಾರು ತಿಳಿದಿದ್ದಾನೆ ನನ್ನ ಅಧೀನದಲ್ಲಿ ಎಲ್ಲ ಜೀವರು ಇದ್ದಾರೆ ಅಂತ ಯಾರು ತಿಳಿದಿದ್ದಾನೆ ಅವನ ವಿಷಯದಲ್ಲಿ ನಾನು ಎಂದು ಇಲ್ಲ ಅಂತ ಆಗೋಲ್ಲ ಇದರರ್ಥ ಅವನ ಒಟ್ಟಿಗೆ ನಾನು ಯಾವಾಗಲೂ ಇರ್ತೇನೆ ನಾನು ಯಾವಾಗಲೂ ಅವನ ಜೊತೆ ಇರಬೇಕಾದರೆ ಅವನು ನನ್ನ ಬಗ್ಗೆ ಹೀಗೆ ತಿಳಿದಿರಬೇಕು ಎಲ್ಲರ ಒಳಗೆ ದೇವರಿದ್ದಾನೆ ದೇವರ ಎಲ್ಲರೂ ದೇವರಿಗೆ ಅಧೀನರಾಗಿದ್ದಾರೆ ಇಡೀ ಚೇತನ ಚೇತನಾತ್ಮಕವಾದ ಸಮಸ್ತ ಪ್ರಪಂಚ ಆ ಭಗವಂತನ ಅಧೀನ ಆ ಚೇತನಾ ಚೇತನಾತ್ಮಕವಾದ ಎಲ್ಲ ಪ್ರಪಂಚ ದೇವರ ಒಳಗೆ ಇದೆ ದೇವರು ಇದರ ನಿಯಮನ ಮಾಡ್ತಾ ಇದ್ದಾನೆ ನಿಯಮನ ಮಾಡ್ತಾ ಇದ್ದಾನೆ ಅಂತ ಯಾರು ತಿಳ್ಕೊಳ್ತಾನೆ ಅವನ ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ತೇನೆ ಅಂತಾನೆ ಭಗವಂತ ತಸ್ಯಾಹಂನ ಪ್ರಣೇಶ್ಯಾಮಿ ಎಂದು ಕೂಡ ನಾನು ಅವನನ್ನು ಬಿಡೋದೇ ಇಲ್ಲ ಅವನ ನಾನು ನಾನಿರ್ತೇನೆ ಅವನು ಹಿಂದೆ ಇರ್ತೇನೆ ಅವನಿಗೆ ಅನುಗ್ರಹ ಮಾಡ್ತೇನೆ ಸರ್ವಭೂತಸ್ಥಿತಂ ಯೋ ಮಾಂ ಭಜತ್ ಏಕತ್ವಮಸ್ತಿ ಸರ್ವತಾ ವರ್ತಮಾನೋಪಿ ಸಯೋಗಿ ಮೈ ವರ್ತತೆ ಭಾರೀ ಆಶ್ಚರ್ಯ ಅಂದರೆ ಕೃಷ್ಣ ಇನ್ನೊಂದು ಹೇಳ್ತಾನೆ ಎಲ್ಲ ಕಡೆ ಇರುವ ನನ್ನನ್ನು ಯಾರು ನೋಡ್ತಾ ಇದ್ದಾರೆ ಅವರು ಎಷ್ಟು ಅನುಗ್ರಹ ಮಾಡ್ತೇನೆ ಅಂದರೆ ಅವರು ಎಂಥ ಮಾರ್ಗದಲ್ಲಿದ್ದರೂ ಕೂಡ ಅವರ ರಕ್ಷಣೆ ನಾನು ಮಾಡ್ತೇನೆ ಅಂತ ಅವರು ತಪ್ಪೇ ಮಾಡೋಲ್ಲ ನನ್ನ ಭಕ್ತರು ತಪ್ಪು ಮಾಡೋಲ್ಲ ಮಾಡಿದ್ರೂ ಅವ್ರನ್ನ ನಾನು ಬಿಡೋಲ್ಲ ಅಂತ ಇದರರ್ಥ ಏನು ಅಜಾಮಿಳ ಎಂಥ ಮಾಡಬಾರ್ದು ಮಾಡ್ದ ಆದರೂ ದೇವರು ಅವನ್ನು ಬಿಡಲಿಲ್ಲ ಕಡೆಗವನ್ನು ಉದ್ಧಾರ ಮಾಡ್ದ ಇಂಥ ಕಥೆಗಳನ್ನು ಭಾಗವತದಲ್ಲಿ ಅನೇಕ ರಾಮಾಯಣದಲ್ಲಿ ಏನೆಲ್ಲ ಕಥೆಗಳನ್ನು ಕೇಳ್ತೇವೆ ನೀವೊಮ್ಮೆ ಭಗವಂತನಲ್ಲಿ ಭಕ್ತಿ ಮಾಡಿ ಭಗವಂತ ನಿಮ್ಮನ್ನು ಭಕ್ತ ಅಂತ ಗ್ರಹಣ ಮಾಡಿಬಿಟ್ರೆ ಸಾಕು ನಿಮ್ಮಿಂದ ತಪ್ಪು ನಡೆಯೋಲ್ಲ ನಡೆದರೂ ಅದು ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ನಡೆದಿರುತ್ತೆ ನೀವು ಮರೆತರು ದೇವರು ನಿಮ್ಮನ್ನು ಮರೆಯದೆ ನಿಮ್ಮನ್ನು ಉದ್ಧಾರ ಮಾಡ್ತೇನೆ ಎನ್ನುವ ಆಶ್ವಾಸನೆಯನ್ನು ಭಗವಂತ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ ಇದೆಲ್ಲ ಹೇಳುವಾಗ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ ಆದರೆ ನೀನು ಹೇಳೋದೇನೋ ನಿಜ ಆದರೆ ಏಕಾಗ್ರತೆ ಇಲ್ಲದೇ ಇದ್ದವ್ರಿಗೆ ಧ್ಯಾನ ಕೂಡಲ್ಲ ಅಂತ ಅದೇ ನನ್ನ ಪ್ರಾಬ್ಲಮ್ ಮುಂದೆ ನಮಗದೊಂದೇ ಕಷ್ಟ ಮನಸ್ಸನ್ನು ಒಂದು ಕಡೆ ನಿಲ್ಲಿಸೋದು ನಿಮಗೆ ನಮಗೆ ಕಷ್ಟ ಅಲ್ಲರಿ ಅರ್ಜುನ ಹೇಳ್ತಾನೆ ಏನದು ಚಂಚಲಂ ಮನ ಕೃಷ್ಣ ಪ್ರಮಾತಿ ಬಲಭದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸು ದುಷ್ಕರಂ ಈ ಚಲಿಸುವ ಗಾಳಿಯನ್ನು ಒಂದು ಐದು ನಿಮಿಷ ಹಿಡ್ಕೊಡಿ ಗಾಳಿ ಹಿಡ್ಕೊಡಿ ಗಾಳಿ ಎಲ್ಲರೂ ಹಿಡೀಲಿಕ್ಕೆ ಸಾಧ್ಯವಾ ಹೇಗೆ ಗಾಳಿ ಹಿಡಿಯೋದು ಅತ್ಯಂತ ಕಷ್ಟವೋ ಚಲಿಸುವ ಮನಸ್ಸನ್ನು ಕೂಡ ಏಕಾಗ್ರವಾಗಿ ನಿಲ್ಲಿಸೋದು ಅಷ್ಟು ಕಷ್ಟ ಇದ್ಯಾರಿಗೆ ಇದ್ಯಾರಿಗೆ ತತ್ವಾಭಿಮಾನಿಯಾದ ಇಂದ್ರನಿಗೆ ಮನಸ್ಸು ನಿಲ್ಲಿಸೋದು ಕಷ್ಟ ಅಲ್ಲ ನಮ್ಮಂಥವ್ರಿಗೆ ಭಾರಿ ಕಷ್ಟ ಸಾಧ್ಯವೇ ಇಲ್ಲದ ಮಾತು ಒಂದು ಕಡೆ ಸುಮ್ಮನೆ ಕೂತು ದೇವರು ಧ್ಯಾನ ಮಾಡಿ ಐದು ನಿಮಿಷ ಮಾಡೋ ಯೋಗ್ಯತೆ ಕೂಡ ನಮಗಿಲ್ಲ ನಾವು ಕೂತ್ರು ನಮ್ಮ ಮನಸ್ಸು ಕೂಡಲ್ಲ ಮನಸ್ಸು ಹೇಳುತ್ತೆ ನಿನಗೆ ಕಾಲು ನೋವಾಗಿದ್ದರೆ ನೀನು ಕೂತ್ಕೋ ನಾನಂತೂ ಹೊರಗೆ ಹೋಗ್ತೀನಿ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಯಾವುದೋ ಶಬ್ದ ಬಂದರೆ ಕಿವಿಯೆಲ್ಲೋ ಹೊರಟೋಗಿಬಿಡುತ್ತೆ ಏನೋ ವಾಸನೆ ಬಂದರೆ ಮೂಗೆಲ್ಲೋ ಹೊರಟೋಗಿಬಿಡುತ್ತೆ ನಾವು ಕೂತಿರ್ಬೋದು ನಮ್ಮ ಮನಸ್ಸು ಮಾತ್ರ ಕ್ಷಣ ಕಾಲಕ್ಕೆ ನೂರಾರು ಕಿಲೋಮೀಟ್ರ್ ಗಟ್ಟಲೆ ಧಾವಿಸಿ ಬಿಡುತ್ತೆ ಇಷ್ಟು ವೇಗವಾಗಿರುವಂಥ ಇಷ್ಟು ಬಲವತ್ತರವಾದ ಮನಸ್ಸನ್ನು ಒಂದು ಕಡೆ ನಿಲ್ಲಿಸುವ ಅಲ್ಲ ಇದು ಹೇಗೆ ಸಾಧ್ಯ ವಾಯೋರಿವ ಸುದುಷ್ಕರಂ ಹೇಗೆ ಗಾಳಿಯನ್ನು ಹಿಡಿದಿಟ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ವೋ ಹಾಗೆ ಮನಸ್ಸನ್ನು ಹಿಡಿದಿಟ್ಕೊಳ್ಳೋದು ಸಾಧ್ಯ ಇಲ್ಲ ಅಂತ ನಾನು ಭಾವಿಸ್ತೇನೆ ಅಂದರೆ ಕೃಷ್ಣ ಹೇಳ್ತಾನೆ ನೀ ಹೇಳೋದು ನಿಜ ಮನಸ್ಸು ಏಕಾಗ್ರ ಮಾಡೋದು ಅಷ್ಟು ಸುಲಭ ಅಲ್ಲ ಆದರೆ ಆಗೋದೇ ಇಲ್ಲ ಅಂತ ಮಾತ್ರ ಅನ್ಬೇಡ ಇದರ ಅರ್ಥ ಏನಂದರೆ ಶಾಸ್ತ್ರದಲ್ಲಿ ಏನು ಹೇಳಿದೆ ಆಗಲಾರದ್ಯಾವುದೂ ಹೇಳಿಲ್ಲ ರೀ ನಾವು ಮಾಡ್ತಾ ಇಲ್ಲ ಮಾಡುವ ಉಪಾಯವನ್ನು ತಿಳ್ಕೊಂಡಿಲ್ಲ ಅಷ್ಟೆ ಹಾಗಾಗಿ ಏನು ಮಾಡಲಿಕ್ಕಾಗತ್ತೆ ಅದನ್ನೇ ಶಾಸ್ತ್ರ ಹೇಳಿರುತ್ತೆ ನಾವು ಏನೂ ಮಾಡಲ್ಲ ಆದ್ದರಿಂದ ಯಾವುದೂ ಆಗಲ್ಲ ಅಂತ ಕೂತಿದ್ದೇವೆ ಕೃಷ್ಣ ಹೇಳ್ತಾನೆ ಅಸಂಶಯಂ ಮಹೋಬಾಹೋ ಮನೋ ದುರ್ನಿಗ್ರಹಂ ಚಲಂ ನೀ ಹೇಳಿದ್ರಲ್ಲಿ ಸಂಶಯ ಇಲ್ಲ ಏನಂದರೆ ದುರ್ನಿಗ್ರಹ ಅದನ್ನು ಕಟ್ಟಿ ಹಾಕೋದು ಮನಸ್ಸನ್ನು ಕಟ್ಟಿ ಹಾಕೋದು ಅಂದರೆ ಸದಾ ಸಂಚಾರ ಮಾಡುವ ಮನಸ್ಸನ್ನು ಕಟ್ಟಿ ಹಾಕೋದು ಅಂದರೆ ಅದು ತುಂಬ ಕಷ್ಟವಾದದ್ದೇ ಆದರೆ ಎರಡು ಒಂದು ಕೌಂತೆಯ ವೈರಾಗ್ಯೇಣ ಚ ವೈರಾಗ್ಯಣಚ್ಯತೆ ಆ ಮನಸ್ಸನ್ನು ಕಟ್ಟಿ ಹಾಕಬೇಕಂದ್ರೆ ಎರಡನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಒಂದು ಅಭ್ಯಾಸ ಮಾಡಬೇಕು ಯಾವುದೇ ಒಂದು ಒಂದು ಒಮ್ಮೆಗೆ ಬರೋಲ್ಲ ಇವತ್ತು ಪುರಾಣ ಕೇಳಿ ಮನೆಗೆ ಹೋದ ತಕ್ಷಣ ಕಣ್ಣು ಮುಚ್ಕೊಂಡು ಧ್ಯಾನಕ್ಕೆ ಕೂತೆ ಹಂಗೆಲ್ಲ ಬರೋಲ್ಲ ಇವತ್ತು ಕೂತೆ ಬರಲ್ಲ ಆಚಾರಿ ಇವತ್ತು ಕೂತು ಬರಲಿಲ್ಲ ನಾಳೆ ಕೂತು ಬರಲಿಲ್ಲ ಅದಕ್ಕೆ ನಾ ಕೂಡೋದೇ ಬಿಟ್ಬಿಟ್ಟೆ ಹಾಗೆ ಅನ್ಬೇಡಿ ಅಭ್ಯಾಸ ಮಾಡಿ ಅಭ್ಯಾಸ ಮಾಡಿ ಒಂದಿನ ಒಂದು ಜನ್ಮಕ್ಕೆಲ್ಲ ಬರುವಂಥದ್ದಲ್ಲ ಯಾರಾದರೂ ಕಣ್ಣು ಮುಚ್ಚಿ ದೇವರ ಧ್ಯಾನಕ್ಕೆ ಕೂತಾಗ ನಿಶ್ಚಿಂತೆಯಿಂದ ಯಾವ ಭಯವೂ ಇಲ್ಲದೆ ಗಂಟೆಗಟ್ಲೆ ದೇವರ ಧ್ಯಾನ ಮಾಡ್ತಾರೆ ನಿಜವಾಗಿ ಧ್ಯಾನ ಮಾಡ್ತಾರೆ ದೇವರ ಗುಣಕರ್ಮಗಳ ಚಿಂತನೆ ಮಾಡ್ತಾರೆ ಅಂದರೆ ಅದು ಒಂದು ಜನ್ಮದ ಪ್ರಾಕ್ಟೀಸಿಗೆ ಬಂದದ್ದಲ್ಲ ತಿಳ್ಕೊಳ್ಳಿ ಬಹು ನಾಮ್ ಜನ್ಮ ನಾಮ್ ತುಂಬ ಜನ್ಮಗಳ ಸಾಧನೆ ಪರಿಪಕ್ವ ಆದವರಿಗೆ ಮಾತ್ರ ಆ ರೀತಿ ಭಗವಂತನಲ್ಲಿ ಧ್ಯಾನ ಕೂಡುತ್ತೆ ಅಷ್ಟೇ ಅಲ್ಲ ಜೊತೆಗೆ ವೈರಾಗ್ಯ ವಿಷಯದ ಕಡೆಗೆ ವೈರಾಗ್ಯ ತಿನ್ನುವ ಕುಡಿಯುವ ಹೋಗುವ ನೋಡುವ ಮುಟ್ಟುವ ಓಡಾಡುವ ಇದೆಲ್ಲವನ್ನು ಸ್ವಲ್ಪ ಸ್ವಲ್ಪವೇ ಕಡಿಮೆ ಮಾಡಿಕೊಳ್ಬೇಕು ಅಸಂಶಯಾತ್ಮನಾ ಯೋಗೋ ದುಷ್ಪಾಪ ಇತಿಮೇಮತಿ ವಶ್ಯಾತ್ಮನಾತು ಯತತ ಶಕ್ಯೋ ಅಪಾ ಉಪಾಯತಃ ಕೃಷ್ಣ ಪರಮಾತ್ಮ ಹೇಳ್ತಾನೆ ಅಭ್ಯಾಸ ಮತ್ತು ವೈರಾಗ್ಯ ಇದು ಎರಡನ್ನು ನಾವು ಮಾಡ್ತಾ ಮನಸ್ಸನ್ನು ನಿಗ್ರಹ ಮಾಡಿಕೊಳ್ಳದವನಿಗೆ ಧ್ಯಾನ ದುರ್ಲಭ ಅದು ನಂದು ಅಭಿಪ್ರಾಯ ಆದರೆ ಯಾರು ಮನಸ್ಸನ್ನು ನಿಗ್ರಹ ಮಾಡಿದ್ದಾನೆ ಅವನಿಗೆ ಧ್ಯಾನ ಅಭ್ಯಾಸ ಮತ್ತು ವೈರಾಗ್ಯದಿಂದ ಕೂಡತ್ತೆ ಯಾರಿಗೆ ಏಕಾಗ್ರತೆ ಬರ್ತಾ ಇಲ್ಲ ಅಂದರೆ ಈ ಮನಸ್ಸನ್ನು ನಿಯಂತ್ರಣ ಮಾಡಲಿಕ್ಕಾಗಲಿಲ್ಲ ಅಂತಾದರೆ ಅದಕ್ಕೆ ತುಂಬ ಅಭ್ಯಾಸ ಬೇಕು ಅದಕ್ಕೆ ವೈರಾಗ್ಯ ಬೇಕು ಇಲ್ಲ ಅಂತಾದರೆ ಅಷ್ಟು ಸುಖವಾಗಿ ಸುಲಭವಾಗಿ ಸಿಗುವಂಥದ್ದಲ್ಲ ಇಷ್ಟೆಲ್ಲ ಆದಮೇಲೆ ಮತ್ತೆ ಒಂದು ಪ್ರಶ್ನೆ ಮಾಡ್ತಾ ಇದ್ದಾನೆ ಅರ್ಜುನ ಇದೆಲ್ಲ ನಮ್ಮೆಲ್ಲರ ಪ್ರಶ್ನೆ ಕೃಷ್ಣ ನೀ ಹೇಳಿದ ಹಾಗೆ ನಾವು ಧ್ಯಾನ ಮಾಡಲಿಕ್ಕೆ ಕೂತ್ವಿ ವೈರಾಗ್ಯದಿಂದ ಕೂತ್ವಿ ಮನಸ್ಸನೇ ಏಕಾಗ್ರತೆಯನ್ನು ಸಂಪಾದನೆ ಮಾಡಿದ್ವಿ ಭಾರೀ ಅಭ್ಯಾಸ ಮಾಡಿದ್ವಿ ವೈರಾಗ್ಯದಿಂದ ಕೂತ್ವಿ ಮುಚ್ಕೊಂಡು ಕೂತ್ವಿ ತೊಂಬತ್ತೊಂಬತ್ತು ವರ್ಷ ಆಯಿತು ಕೂತ್ವಿ ದೇವರು ಕಾಣಲಿಲ್ಲ ಸತ್ತೇ ಹೋದ್ವಿ ನಮಗೇನಾಯಿತು ನೀ ಹೇಳಿದ ವೈರಾಗ್ಯ ಕೇಳಿ ವಿಷಯ ಸುಖವೂ ಇಲ್ಲ ಈ ಮಾರ್ಗದಲ್ಲಿ ಹೋಗಿ ದೇವರ ದರ್ಶನವೂ ಇಲ್ಲ ಇತೋ ಭ್ರಷ್ಟ ಭ್ರಷ್ಟ ಎರಡೂ ಇಲ್ದಾಗಾಯಿತು ಏನಿದು ಹೀಗಾಗತ್ತಲ್ಲ ಅಂದಾಗ ಏತನ್ಮೆ ಸಂಶಯಂ ಕೃಷ್ಣ ಕೇಚಿನ್ನೋ ಉಭಯ ವಿಭ್ರಷ್ಟ ಚಿನ್ನಾಭ್ರಂಶಮೀ ನಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢ ಬ್ರಹ್ಮಣಪತಿ ಸ್ವರ್ಗ ಸಾಧನವಾಗಿರ್ತಕ್ಕಂಥ ಕಾಮ್ಯ ಕರ್ಮವನ್ನು ಮಾಡಲಿಲ್ಲ ಯಾಕೆಂದರೆ ನೀ ಹೇಳಿದ್ದೇ ಕಾಮನೆ ಬಿಡಬೇಕು ಬಿಟ್ಟುಬಿಟ್ವಿ ಹೋಗಲಿ ಮೋಕ್ಷಕ್ಕೆ ಹೋಗೋಣ ಧ್ಯಾನ ಮಾಡಿದ್ವಿ ಅದು ಕಂಪ್ಲೀಟ್ ಆಗಲಿಲ್ಲ ಹಾಗಾಗಿ ಸ್ವರ್ಗವೂ ಇಲ್ಲ ಮೋಕ್ಷವೂ ಇಲ್ಲ ಎರಡರಿಂದ ಚ್ಯುತರಾದ್ವಿ ಹಾಗಾಗಿ ನಾವು ಎಲ್ಲಿ ಹೋಗ್ತೇವೆ ಯೋಗ ಭ್ರಷ್ಟರಾಗಿ ಈ ಮಾರ್ಗದಿಂದ ಕೆಳಗೆ ಬಿದ್ದು ದೇಹವನ್ನೇ ಕಳ್ಕೊಂಡಾಗ ಇದೊಂದು ನನಗೆ ಸಂಶಯ ಬರ್ತಾ ಇದೆ ಏನು ಮಾಡಲಿ ಆಗ ಕೃಷ್ಣ ಹೇಳ್ತಾನೆ ಪಾರ್ಥನೈವೇ ಹನ ಮುತ್ರಾ ವಿನಾಶಸ್ತಸ್ಯ ವಿದ್ಯತೆ ನ ಹಿ ಕಲ್ಯಾಣ ಕೃತ್ ಕಶ್ಚಿತ್ ದೀರ್ಘ ಗಚ್ಚತಿ ಇದು ಕಂಟಿನ್ಯೂಟಿ ಹೇಳ್ತಾನೆ ಕೃಷ್ಣ ನೀವು ಈ ಜನ್ಮದಲ್ಲಿ ದೇವರನ್ನು ಕುರಿತು ಪೂರ್ಣ ಮಾಡಲಿಕ್ಕಾಗದೆ ದೇಹತ್ಯಾಗ ಮಾಡಿದ್ರಿ ಅಂದರೆ ಏನು ಬೇಜಾರು ಮಾಡ್ಕೊಳ್ಬೇಡಿ ಮುಂದಿನ ಜನ್ಮಕ್ಕೆ ಇದರ ಕಂಟಿನ್ಯೂಟಿ ಇದೆ ಆಗ ಇಷ್ಟು ಅಭ್ಯಾಸ ಮಾಡಬೇಕಾದಿಲ್ಲ ನಿಮ್ಮ ಜೊತೆ ಜೊತೆಗೆ ಹುಟ್ಟಿನ ಒಟ್ಟಿಗೆ ಆ ಯೋಗದ ಸನ್ಯಾಸದ ಗುಣವನ್ನು ಭಗವಂತ ಕೊಟ್ಟುಬಿಡ್ತಾನೆ ಧ್ಯಾನ ಯೋಗದಿಂದ ಚ್ಯುತನಾದವ ಇಹ ಪರ ಎರಡರಲ್ಲಿಯೂ ಅನರ್ಥ ಏನಾಗೋಲ್ಲ ಶ್ರದ್ಧೆಯಿಂದ ಸ್ವಲ್ಪ ಕಾಲ ಮಾಡಿದರೂ ಕೂಡ ಧ್ಯಾನ ಯೋಗ ಮಾಡಿದವ ಎಂದು ಕೂಡ ಕೆಟ್ಟ ಗತಿಯನ್ನು ಹೊಂದೋಲ್ಲ ಅವನು ಉತ್ತಮರಾದ ಪ್ರಾಪ್ಯ ಕಣ್ಯಕೃತ ಅನ್ಲೋಕಾನ್ ಲೋಕಾನ್ ಆನು ಶಿಶ್ವಶಾಶ್ವತಿ ಸಮ ಶುಚಿ ನಾಂ ಶ್ರೀಮತಾಂಗೇಹೇ ಯೋಗ ಭ್ರಷ್ಟೋಭಿಜಾಯತೆ ಧ್ಯಾನ ಯೋಗದಿಂದ ಯಾರು ಚ್ಯುತನಾಗ್ತಾನೆ ಅವನು ಅನೇಕ ಪುಣ್ಯ ಲೋಕವನ್ನು ಹೊಂದಿ ಅಲ್ಲಿ ಅನೇಕ ವರ್ಷಗಳ ಕಾಲ ತಾನು ಮಾಡಿದ ಸತ್ಕರ್ಮದ ಫಲವನ್ನು ಭೋಗ ಮಾಡಿ ಮುಂದೆ ಉತ್ತಮರಾದ ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತಾನೆ ನಿಮಗೊಂದು ಕತೆ ಧ್ರುವ ಮಹಾರಾಜ ತಪಸ್ ಮಾಡಿದ್ದು ಬರೀ ಐದೇ ತಿಂಗಳು ಅಷ್ಟಕ್ಕೆ ದೇವರು ಬಂದುಬಿಟ್ಟ ನಮಗನ್ಸತ್ತೆ ಐದೇ ತಿಂಗಳಿಗೆ ದೇವರು ಪ್ರತ್ಯಕ್ಷ ಆಗೋದಾದರೆ ಆಚಾರ್ಯ ನೀವು ನಮಗೆ ನಿಜವಾಗಿ ಖಾತ್ರಿ ಕೊಡೋದಾದರೆ ನಾವು ಇವತ್ತಿಂದಲೇ ಶುರು ಮಾಡ್ತೀವಿ ಇನ್ನೈದು ತಿಂಗಳಿಗೆ ದೇವರು ನಮ್ಮೆದ್ರಿಗೆ ಬಂದು ನಿಂತ್ಕೋಬೇಕು ನೀವೇನಾದ್ರೂ ಅಶೂರೆನ್ಸ್ ಕೊಡೋದಿದ್ರೆ ಹೇಳಿ ನಾಳೆಯಿಂದ ಬಿಡ್ತೀವಿ ಐದು ತಿಂಗಳು ಪರವಾಗಿಲ್ಲ ಹೋದ್ರೆ ಹೋಗಲಿ ಪರವಾಗಿಲ್ಲ ಐದು ಕೂತು ಬಿಡ್ತೀವಿ ನೀವು ನೋಡಿ ಯೋಚನೆ ಮಾಡಿ ಅವನು ಐದು ತಿಂಗಳು ಕೂತಿದ್ದು ಐದು ವರ್ಷ ಆಗಿದ್ದಾಗ ಐದು ತಿಂಗಳು ಕೂತ ನಮ್ಗೆ ಐವತ್ತು ವರ್ಷ ಆಗಿದ್ದರೆ ಎಷ್ಟು ತಿಂಗಳು ಕೂಡಬೇಕು ಐವತ್ತು ತಿಂಗಳು ಕೂಡಬೇಕು ಅವ್ನು ಹ್ಯಾಕ್ ಕೂತ ಒಂದು ತಿಂಗಳು ಅವನು ಹೇಗೆ ಮಾಡಿದ ತಪಸ್ಸು ಅಂದರೆ ಮೊದಲೇ ಮೊದಲನೇ ತಿಂಗಳೇ ಮೊದಲನೇ ತಿಂಗಳೇ ಅವನ ತಪಸ್ಸನ್ನು ವರ್ಣನೆ ಮಾಡುತ್ತೆ ಮೂರು ದಿನಕ್ಕೊಮ್ಮೆ ಒಂದು ಹಣ್ಣು ತಿಂತಿದ್ದಂತೆ ಮೂರು ದಿನಕ್ಕೊಮ್ಮೆ ಎಪ್ಪತ್ತೆರಡು ಗಂಟೆಗಳ ಕಾಲ ನಿರಂತರವಾಗಿ ಉಪವಾಸ ದೇವರ ಧ್ಯಾನ ಮುಚ್ಚಿದ ಕಣ್ಣು ಬಿಡ್ತಿರಲಿಲ್ಲ ದ್ವಾದಶ ಅಕ್ಷರದ ಭಗವಂತನನ್ನು ಧ್ಯಾನ ಮಾಡ್ತಾ ಕೂತ್ಕೊಂಡು ಬಿಡ್ತಿದ್ದ ಮೊದಲನೇ ತಿಂಗಳು ಎರಡನೇ ತಿಂಗಳು ಬಂದಾಗ ಆರು ದಿನಕ್ಕೊಮ್ಮೆ ಕಣ್ಣು ಬಿಡ್ತಿದ್ದ ಕೇವಲ ಉದುರಿದ ಒಣಗಿದ ಹಿಡಿ ಎಲೆ ತಿಂದು ಮಾಡ್ತಿದ್ದ ಮೂರನೇ ತಿಂಗಳು ಬಂದಾಗ ಹಣ್ಣು ಬಿಟ್ಟ ಎಲೆ ಬಿಟ್ಟ ಒಂಬತ್ತು ದಿನಕ್ಕೊಮ್ಮೆ ಕಣ್ಣು ಬಿಡ್ತಿದ್ದ ಅಬ್ಬಕ್ಷ ಒಂದು ಬೊಗಸೆ ನೀರು ಕುಡಿದು ಮತ್ತೆ ತಪಸ್ಸಿಗೆ ಶುರು ಮಾಡ್ತಿದ್ದ ಇದೆಲ್ಲ ಕೇಳುವಾಗಲೇ ತಲೆಗಿರನತ್ ನಮಗೆ ದೇವರು ಬೇಡ ನಿಮ್ಮ ತಪಸ್ಸು ಉಪವಾಸ ಯಾವುದು ಬೇಡ ಆಚಾರ ಚೆನ್ನಾಗಿದ್ದೀವಿ ಈಗಲೇ ಸುಮ್ಮನೆ ಏನೋ ಒಂದ್ಸತಿ ಬಂದು ಕೃಷ್ಣನ ನೋಡ್ಕೊಂಡು ಹೋಗ್ತೀವಿ ಸಾಕಿಷ್ಟೇ ಇದ್ದು ಬಿಡ್ತೀವಿ ಬಿಡಿ ನಮ್ದಷ್ಟೇ ಯೋಗ್ಯತೆ ಅವನಿಗೆ ಏಕಾಏಕಿ ಐದು ತಿಂಗಳಿಗೆ ಶಾರ್ಟ್ ಟರ್ಮ್ ಕೋರ್ಸ್ಗೆ ದೇವರು ಬಂದದ್ದಲ್ಲರಿ ಅವನು ಜನ್ಮಾಂತರದಲ್ಲಿ ದೇವರನ್ನು ಹೊಂದಲಿಕ್ಕೆ ಬೇಕಾದ ಸಂಪೂರ್ಣ ಸಾಧನೆ ಮಾಡಿದ್ದ ದೇವರ ದರ್ಶನ ಮಾಡಲಿಕ್ಕೆ ಎಷ್ಟು ಸಾಧನೆ ಮಾಡಬೇಕೋ ಅಷ್ಟು ಮಾಡಿದ್ದ ಆದರೆ ಕಡೆ ಐದು ತಿಂಗಳು ಮಾತ್ರ ಉಳಿದಿತ್ತು ಆಗ ಅವನಿಗೆ ಅನ್ನಿಸ್ತು ನಾನು ಬರೀ ಮೂಗು ಹಿಡ್ಕೊಂಡೇ ಕೂತುಬಿಟ್ಟೆ ನಾನು ಲಕ್ಸುರಿ ಲೈಫ್ ಲೀಡ್ ಮಾಡಲಿಲ್ವೇ ಅಂತ ಅನ್ನಿಸ್ಬಿಡ್ತು ಸತ್ತ ಆದರೆ ಅಷ್ಟು ದಿನ ಮಾಡಿದ ಸಾಧನೆಯನ್ನು ಹಾಳು ಮಾಡಬಾರ್ದು ಅಂತ ಹೇಳಿ ಭಗವಂತ ಅವನಿಗೆ ಉತ್ಥಾನಪಾದನ ಮನೆಯಲ್ಲಿ ಬ್ರಹ್ಮದೇವರಿಗೆ ಮಮ್ಮಗನಾಗಿ ಹುಟ್ಟುವಂಥ ಸೌಭಾಗ್ಯವನ್ನು ಕೊಟ್ಟ ಭಗವಂತ ಬ್ರಹ್ಮದೇವರ ಮಕ್ಕಳು ಸ್ವಾಯಂಬುವಮನು ಅವನ ಮಗು ಉತ್ಥಾನಪಾದ ಉತ್ಥಾನಪಾದನ ಮಗನಾಗಿ ಹುಟ್ಟಿದ ಮಹಾನುಭಾವನೆ ಧ್ರುವ ಮಹಾರಾಜ ಧ್ರುವ ಮಹಾರಾಜ ಇಲ್ಲಿ ಹುಟ್ಟಲಿಕ್ಕೆ ಕಾರಣ ಜನ್ಮಾಂತರದ ತಪಸ್ಸು ಅಷ್ಟು ಮಾಡಿದ್ದ ದೇವರಂದ ನಿನಗೆ ಬೇಕಾದಷ್ಟು ಸುಖ ಸಂಪತ್ತು ಸೂರೆಯನ್ನು ನಾನು ಕೊಡ್ತೇನೆ ಆದರೆ ಮಾಡಬೇಕಾದ ಐದು ತಿಂಗಳು ತಪಸ್ಸು ಮೊದಲು ಮಾಡಿಬಿಡಪ್ಪ ಅಂಥೇಳಿ ಐದು ತಿಂಗಳು ಏನು ಉಳಿದಿದೆ ಆ ತಪಸ್ಸನ್ನು ಮಾಡಿಸಿ ತನ್ನ ದರ್ಶನ ಕೊಟ್ಟು ಏನಂದೆ ಸುಖ ಜೀವನ ಬಾಳಬೇಕಾ ಐಷಾರಾಮಿ ಜೀವನ ಬೇಕಾ ಮೂವತ್ತಾರು ಸಾವಿರ ವರ್ಷ ಅಖಂಡ ಭೂಮಂಡಲಕ್ಕೆ ನೀನು ಭೂಪತಿಯಾಗಿ ಬಾಳು ಅಂತ ಭಗವಂತ ಅನುಗ್ರಹ ಮಾಡಿದ ಆಮೇಲೆ ಇನ್ನೂ ಸುಖ ಬೇಕಾ ಮೇಲಿನ ಲೋಕ ಅದ್ಭುತವಾದ ಧ್ರುವ ಮಂಡಲವನ್ನೇ ನಿನಗೆ ಕೊಟ್ಟಿದ್ದೇನೆ ಅಂತ ಧ್ರುವ ಮಂಡಲ ಕೊಟ್ಟ ಆಮೇಲೆ ಮೋಕ್ಷವನ್ನೇ ಕೊಟ್ಟ ಭಗವಂತ ಹಾಗಾಗಿ ಯೋಗ ಮಾರ್ಗದಲ್ಲಿ ಹೊರಟವರಿಗೆ ದೇವರನ್ನು ಆರಾಧನೆ ಮಾಡಲಿಕ್ಕೆ ಹೊರಟವರಿಗೆ ಧ್ಯಾನಾಸಕ್ತರಾದವರಿಗೆ ಎಂದು ಕೂಡ ದುರ್ಗತಿ ಇಲ್ಲ ಅಂತಾನೆ ಇದು ಕೃಷ್ಣ ಕೊಟ್ಟಂತಹ ಆಶ್ವಾಸನೆ ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ನಂಬದೆ ಕೆಟ್ಟರೆ ಕೆಡಲಿ ಇಂತಾರ್ ದೇವರಲ್ಲಿ ನಂಬಿಕೆ ಇದ್ದರೆ ಮಾಡ್ರಿ ಇಂತರ್ ಆದರೆ ಇಂಥ ಜ್ಞಾನ ಬಹಳ ದುರ್ಲಭವಾಗಿರ್ತಕ್ಕಂಥದ್ದು ಭಗವಂತ ಸರ್ವೋತ್ತಮ ಅನ್ನುವ ಜ್ಞಾನದಿಂದ ಅವನ ಉಪಾಸನೆ ಮಾಡತಕ್ಕಂಥದ್ದು ತುಂಬ ಕಷ್ಟಕರವಾಗಿರ್ತಕ್ಕಂಥದ್ದು ಭಗವಂತ ಹೇಳ್ತಾನೆ ಶ್ರದ್ಧವಾನ್ ಯೋ ಮಾಂ ಸಮೇಯುಕ್ತ ಮತಃ ಈ ಒಂದು ಯೋಗ ಏನಿದೆ ಈ ಜ್ಞಾನ ಎಲ್ಲವೂ ಕೂಡ ಭಗವಂತನೇ ಎನ್ನುವಂತಹ ಜ್ಞಾನ ಇದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಇದು ಎಲ್ಲರಿಗೂ ಸಿಗುವಂಥದ್ದಲ್ಲ ಯಾರು ಈ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಎಂದಿಗೂ ಕೂಡ ದುರ್ಗತಿ ಆಗೋದಿಲ್ಲ ಅಂತ ಹೇಳ್ತಾ ಯೋಗೀನಾಮಪಿ ಅದು ಸರ್ವಾಂ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇಯುಕ್ತತಮೋ ಮತಃ ಶ್ರದ್ಧೆಯಿಂದ ಭಗವಂತನನ್ನು ಮನಸ್ಸಿನಲ್ಲಿಟ್ಕೊಂಡು ಯಾರು ಮನಪೂರ್ವಕವಾಗಿ ಅವನನ್ನು ಒಳಗೆ ಪೂಜೆ ಮಾಡ್ತಾ ಇದ್ದಾರೆ ಅವನು ಯೋಗಿಗಳಲ್ಲಿಯೇ ಅತ್ಯಂತ ಶ್ರೇಷ್ಠನಾದವ ಅಷ್ಟೇ ಅಲ್ಲ ನನಗೆ ಬಹಳ ಬೇಕಾದವ ನನಗೆ ಬಹಳ ಪ್ರಿಯನಾದವ ಅವನು ನೀನು ನನಗೆ ಬಹಳ ಪ್ರಿಯನಾದವ ನೀನು ಯೋಗ ಮಾರ್ಗವನ್ನು ಅನುಸರಣೆ ಮಾಡು ನಿನ್ನ ಕರ್ತವ್ಯ ಕರ್ಮವನ್ನು ಬಿಡಬೇಡ ಪೂಜಾರೂಪವಾಗಿ ಮಾಡು ನನ್ನ ಅನುಗ್ರಹ ನಿನಗಾಗತ್ತೆ ಅಂತ ಅರ್ಜುನನಿಗೆ ಕೃಷ್ಣ ಉಪದೇಶ ಮಾಡಿದ ಈ ಆತ್ಮ ಸಂಯಮ ಯೋಗ ಅಥವಾ ಭಗವಂತನನ್ನು ಕುರಿತು ಧ್ಯಾನ ಮಾಡುವ ಧ್ಯಾನ ಯೋಗವನ್ನು ಕೃಷ್ಣ ಪರಮಾತ್ಮ ಅರ್ಜುನನ ನೆಪ ಮಾಡಿಕೊಂಡು ಜಗದ ಸಜ್ಜನರಿಗೆಲ್ಲ ಉಪದೇಶ ಮಾಡಿರ್ತಕ್ಕಂಥದ್ದನ್ನು ಯಥಾಶಕ್ತಿ ಯಥಾಮತಿ ನೋಡುವ ಪ್ರಯತ್ನ ಮಾಡಿದ್ದೇವೆ ಕೃಷ್ಣ ಪ್ರೀತನಾಗಲಿ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಾ